सत्यं परं धीमहि फलम् ನಿನ್ನೆ ದಿವಸ ಏಳನೇ ಸ್ಕಂದದ ಹನ್ನೆರಡನೇ ಅಧ್ಯಾಯದಲ್ಲಿ ಇಪ್ಪತ್ತು ಶ್ಲೋಕದವರೆಗೆ ವ್ಯಾಖ್ಯಾನವನ್ನು ಮಾಡಿದ್ದೇವೆ. ಏನು ಅಲ್ಲಿ ವಾನಪ್ರಸ್ಥನ ಒಂದು ಧರ್ಮವನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ವಾನಪ್ರಸ್ಥನಾದವನು ಕೃಷ್ಣಪಚ್ಚವನ್ನ ಅಂದ್ರೆ ಉತ್ತಿ ಬೆಳೆದದ್ದನ್ನು ಯಾವುದನ್ನು ತಿನ್ನಬಾರ್ದು, ಯಾವ ಧಾನ್ಯವನ್ನು ಹಣ್ಣನ್ನು ತರಕಾರಿ ತಿನ್ನಬಾರ್ದು, ಕೃಷಿ ಮಾಡಿದ್ದನ್ನು ತಿನ್ನಬಾರ್ದು, ತಾನಾಗೆ ಬೆಳೆದದ್ದು ಅದನ್ನ ಕಂದಮೂಲ ಫಲ ತಿನ್ಬಹುದು, ಹಣ್ಣು ಅಂಬ ಕಾಡಿನ ತಿನ್ಬಹುದು. ಆಮೇಲೆ ಅಗ್ನಿಗೆ ಮನೆಯ ಹೊರತು ಇವನಿಗೆ ಮನೆ ಅಲ್ಲ, ಈ ಗಿರಿಕುಂದ ಕಂದರ ಗುಹೆಯೊಳಗೂ ವಾಸ ಮಾಡಬಹುದು. ಇದು ಹಿಮವಾಯು ಅಗ್ನಿ ಆಗಿ ಯಾವುದನ್ನು ಪ್ರತೀಕಾರ ಮಾಡಬಾರ್ದು, ತಡ್ಕೋಬೇಕು. ಎಷ್ಟೇ ಚಳಿ ಆದ್ರೂ ಗೃಹಸ್ಥನಾದ್ರು ಸ್ವೆಟರು ಶಾಲು ಮಫ್ಲರು ಟೋಪಿ ಗಿಪಿ ಹಾಕೋ ಹಾಗೇನೆ ಈ ವಾನಪ್ರಸ್ಥನ ಆದವನು ಏನ್ ಚಳಿಯಲ್ಲೂ ಏನು ಪ್ರತೀಕಾರ ಮಾಡಬಾರ್ದು. ಹಾಗೆ ಸೆಖೆಯಲ್ಲೂ ಫ್ಯಾನು ಎಸಿ ಗೀಸಿಗೆಲ್ಲ ಹೋಗ್ಬಾರ್ದು. ಹಾಗೆ ಎಷ್ಟೇ ಮಳೆ ಬಂದು ಎಷ್ಟೇ ಗಾಳಿ ಬೀಸಿದ್ರು ಏನೇ ಪ್ರಕೃತಿ ವಿಕೋಪವಾದ್ರು ಎಲ್ಲ ತಡ್ಕೋಬೇಕು ಅಂತ ಅವನಿಗೆ ಈ ರೀತಿ ಹೇಳ್ಬಿಟ್ಟು ಮುಂದಕ್ಕೆ ಅವ್ರು ಯಾವ ರೀತಿ ಇರಬೇಕು ಅಂತ ಅದನ್ನ ಹೇಳ್ತಾರೆ. ಕೇಶ ರೋಮನ ಖಶ್ಮಶ್ರು ಮಲಾನಿ ಜಟಿಲೋ ದಧತ್ ಕಮಂಡಲ್ವಜಿನೇ ದಂಡ ವಲ್ಕಲಾಗ್ನಿ ಪರಿಚ್ಛದಾನ. ತಲೆ ಕೂದನ್ ಚೋರ ಮಾಡಿಸ್ಕೋಬಾರ್ದಂತೆ, ಕೇಶವನ್ನು ಹಾಗೆ ಬೆಳೆಸ್ಬೇಕಂತೆ. ಕೇಶ ಮೈದ ಮೈರೋ ತಲೆಯಲ್ಲಿರೋದು ಕೇಶ, ಮೈ ಮೇಲಿರೋದು ರೋಮ, ಎರಡು ಕೂದ್ಲೆ. ಆದ್ರೆ ಮೈ ಮೇಲಿರೋ ಕೂದ್ಲಿಗೆ ರೋಮ ಅಂತಾರೆ, ತಲೆ ಮೇಲಿರೋ ಕೂದ್ಲಿಗೆ ಕೇಶ ಅಂತಾರೆ. ಆಮೇಲೆ ನಖ ಉಗುರನ್ನು ತೆಗಿಬಾರ್ದಂತೆ, ಶ್ಮಶ್ರು ಗಡ್ಡನು ಬಳಸ್ಕೋಬಾರ್ದಂತೆ. ಶರೀರ ಮಲವನ್ನು ಶರೀರದಲ್ಲಿ ಧೂಳಿತಾ ಇದ್ರೆ ಅದನ್ನ ಉಜ್ಜಿ ತಿಕ್ಕಿ ಸ್ನಾನ ಮಾಡಬಾರ್ದಂತೆ. ಸುಮ್ಮನೆ ಒಂದು ಕೋಲನ್ನು ಅದ್ದಿ ತೆಗೆಯುವ ಹಾಗೇನೆ ಮುಳುಗಿ ಅದ್ವೇಕೆ ಹೊರಟು ಮೈ ಮೇಲೆ ತಿಕ್ಕ ಸ್ನಾನ ಮಾಡಬಾರ್ದು. ದಂಡವ ಸ್ನಾನ ಮಾಚರೇ, ದಂಡವತ್ ಏನು ಪ್ಲವೇತ, ದಂಡವ ಸ್ನಾನ ಮಾಚರಿ, ದಂಡವನ್ನು ಅದ್ದಿದೆ ಅದ್ದಿ ತೆಗೆದ ಹೇಗೋ ಹಾಗೆ ಮಾಡು. ಒಂದ್ ದಿವಸ ಮಾಡಿಲ್ಲ, ಒಂದೇ ಒಳ್ಳೆ ಸ್ಯಾಂಡಲ್ ಸೋಪ್ ಸಿಕ್ಕೊಂಡು ಸ್ನಾನ ಮಾಡ್ತಾನೆ ದಿನಾ. ಮೈಸೂರು ಸ್ಯಾಂಡ್ಲು ಇದು ಏನು ಡವ್ಗಳನ್ನ ಸೀಗೆ ಎಣ್ಣೆ ಸೋಪು ಸಿಕ್ಕಿ ತೊಳಿಬಾರ್ದು. ಸುಮ್ಮನೆ ನದಿಲೆ ಮುಳುಗಿ ಎದ್ಬೇಕು. ಆಮೇಲೆ ಜಟಿಲ ಪೂರ್ತಿ ಜಟೆಯನ್ನು ಬಿಟ್ಬಿಡ್ಬೇಕಂತೆ. ಅದನ್ನು ಕಮಂಡಲು ಅಜಿನವನ್ನು ಕಾಣಬೇಕು. ನಿನ್ನೆ ಒಬ್ರು ಪ್ರಶ್ನೆ ಮಾಡಿದ್ರು ಹೆಂಗಸರಿಗೇನು ಅಂತ. ಹೆಂಗಸರಾದವರು ಕೂಡ ವಿಧವೆಯಾದವರು ಈ ರೀತಿ ಇರಬೇಕು. ವಿಧಿಯಾದವರು ಅವರಿಗೆ ಎರಡು ತರಹ ಇದೆ. ದಿನಾ ತಲೆ ಸ್ನಾನ ಮಾಡಿ ಕ್ಷೌರ ಮಾಡ್ಕೊಳ್ಳೋದು ಪದ್ಧತಿ ಉಂಟು, ಇಲ್ಲ ಕ್ಷೌರ ಮಾಡಿಸ್ಕೊಳ್ಳೋದು ಉಂಟು, ಅವರಿಗೆ ಮುಂಡನೂ ಪೂರ್ತಿ ಉಂಟು, ಎರಡು ಪಕ್ಷ ಉಂಟು. ಆದರೆ ಅವರು ತಿಕ್ಕೊಂಡು ಸ್ನಾನ ಮಾಡೋದು ಅಲಂಕಾರ ಮಾಡ್ಕೊಳ್ಳೋದು ಇದೆಲ್ಲ ಮಾಡಬಾರ್ದು. ಬಹಳ ನಾರುಮಡಿಯನ್ನು ಅದೇ ಏಕವಸ್ತ್ರದಲ್ಲಿ ಇರಬೇಕು ಅಂತ ಆ ರೀತಿ ಒಂದು ನಿಯಮ ಮಾಡಿದ್ದಾರೆ. ಅವರು ಕೂಡ ಒಂದು ರೀತಿ ಮುನಿ ವ್ರತ, ಅವರಿಗೆ ಸನ್ಯಾಸಿ ವ್ರತ ಮುನಿ ವ್ರತವನ್ನು ಹೇಳಿದ್ದಾರೆ ವಿಧಿಯರಿಗೆ. ಇನ್ನು ವಯಸ್ಸಾದ ಸ್ತ್ರೀಯರಾದವರು ಕೂಡ ಅವರು ಮುನಿಗಳಂತೆ ವಾನಪ್ರಸ್ಥರಂತೆ ಇರಬಹುದು ಅಂತ. ವಲ್ಕಲ ಅಗ್ನಿ ಪರಿಚ್ಛದ ನಾರು ಬಟ್ಟೆ ಅಗ್ನಿ ಸೇವೆ ಇತ್ಯಾದಿ ಮಾಡ್ಕೊಂಡು ಇರ್ಬೇಕು. ಚರೇ ಚರೇ ದ್ವನೇ ದ್ವಾದಶಾಬ್ದ ನಷ್ಟೌ ವಾ ಚತುರೋ ಮುನಿ
ಕಾಡಿನಲ್ಲಿ ಮಿನಿಮಮ್ 12 ವರ್ಷ ಅಲ್ಲ ಮ್ಯಾಕ್ಸಿಮಮ್ ಅವರು 12 ವರ್ಷವಾದ್ರೂ ಕಾಡಿನಲ್ಲಿ ಈ ರೀತಿ ಇರ್ಬೇಕಂತೆ. ಅದು ಆಗದೆ ಹೋದ್ರೆ 8 ವರ್ಷ, ಅದು ಆಗದೆ ಹೋದ್ರೆ 4 ವರ್ಷ, ಅದು ಆದ್ರೆ 2 ವರ್ಷ, ಅದು 1 ವರ್ಷವಾದ್ರೂ ಈ ರೀತಿ ಇರ್ಲೇಬೇಕು. ಕೊನೆಯ ಪಕ್ಷ 1 ವರ್ಷವಾದ್ರೂ ಕೂಡ ಅವನು ಈ ರೀತಿ ಕಾಡಿನಲ್ಲಿ ನಿಯಮ ಮಾಡ್ಕೊಂಡಿರ್ಬೇಕು. ಅವನ ಬುದ್ಧಿಯು ಯಾವ ರೀತಿ ಮತ್ತೆ ಈ ಗ್ರಾಮ್ಯದ ಗ್ರಾಮದ ಒಂದು ಇದಕ್ಕೆ ಸಂಬಂಧ ಪಡೆದೇ ಇದ್ದವನಾಗಿರ್ಬೋದು, ಆ ರೀತಿ ಇರ್ಬೇಕಂತೆ. ಗ್ರಾಮದ ಧಾನ್ಯವನ್ನ, ಗ್ರಾಮ ಜನ ಸಂಬಂಧ, ಪೇಪರ್ ನೋಡೋದು, ಟಿವಿ ನೋಡೋದು, ಮೊಬೈಲ್ ಇಟ್ಕೊಳ್ಳೋದು, ಆಮೇಲೆ ಯಾವುದೇ ತರ ವಾರ್ತಾ ವಿಚಾರ ಲೌಕಿಕ ವಾರ್ತಾ ಕೇಳೋದೆಲ್ಲ ಮಾಡಬಾರ್ದು. ಅನಪ್ರಸ್ಥರಾದವನು ಅದ್ರಲ್ಲಿ ಇಟ್ಕೋಬಾರ್ದು. ಸನ್ಯಾಸಿ ಬಲ್ಮಟ್ಟಿಗೆ ಸನ್ಯಾಸಿಗೂ ಅವನಿಗೆ ವ್ಯತ್ಯಾಸ ಏನು ಅಂತಂದ್ರೆ, ಅವನು ಬರೀ ಇವನು ಸನ್ಯಾಸಿ ಓಂಕಾರೋಚ್ಚಾರಣೆ ಮಾಡ್ಕೊಂಡು ತತ್ವ ವಿಚಾರ ಮಾಡ್ತೇನೆ, ಇವನು ಹಿರಣ್ಯಗರ್ಭಾಧಿಪಾಸನೆ, ವೇದಾಧ್ಯಯನ ಇದೆಲ್ಲ ಉಂಟು, ಸುರಾರ್ಚನೆ ಎಲ್ಲ ಉಂಟು. ವಿಪದ್ಯೇತ ಕೃಚ್ಛದ ಬುದ್ಧಿಯು ಎಲ್ಲಿ ಆ ಕಷ್ಟದಿಂದ ಅಯ್ಯಪ್ಪ ಇದಾಗಲ್ಲಪ್ಪ ಕಷ್ಟ ತುಂಬಾ ಕಷ್ಟ ಅಂತೇಳಿ ಅರ್ಧಕ್ಕೆ ಮಾತ್ರ ನಿಲ್ಲಿಸಬಾರ್ದು. ಮಾನಪ್ರ ಅರಣ್ಯಮಿಯಾದ ನತತೋ ಪುನರೇಯಾದ ವಾಕ್ಯ, ಕಾಡು ಹೊರಟೋಗ್ಬಿಟ್ರೆ ಮತ್ತೆ ವಾಪಸ್ಸು ಅವನು ಗ್ರಾಮಕ್ಕೆ ಬರಬಾರ್ದು. ಅವನು ತನ್ನ ಶರೀರವನ್ನ ಪ್ರಾಣಿಗಳಿಗೆ ಹಾಗೆ ಒಪ್ಪಿಸಿಬಿಡ್ಬೇಕಂತೆ. ಇಲ್ಲ ಅಗ್ನಿ ಪ್ರವೇಶವನ್ನು ಮಾಡೋಕೆ ಹೇಳಿದ್ದಾರೆ. ತುಂಬಾ ಕಾಯಿಲೆ ಕಸಾಲೆ ಬಂತು, ತುಂಬಾ ಕಷ್ಟವಾಗ್ತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ ತಾನೇ ದೊಡ್ಡ ಚಿತೆ ಮಾಡ್ಬಿಟ್ಟು ಅಗ್ನಿ ಹಾಕೊಂಡ್ಬಿಟ್ಟು ಅಗ್ನಿ ಒಳಗೆ ನೇರ ಪ್ರವೇಶ ಮಾಡುವುದು ಒಂದು ಬಹಳ ಕಷ್ಟ, ಅದು ಎರಚಲು. ಅದಕ್ಕೆ ಏನ್ ಮಾಡ್ತಾರೆ ಗೊತ್ತಾ, ಕಟ್ಟೆ ಕಟ್ಕೊಳ್ತಾರೆ, ಎತ್ತರ ಕಟ್ಟೆ ಕಟ್ಕೊಳ್ತಾರೆ, ಭಾರಿ ದೊಡ್ಡದ ಅಗ್ನಿ ಮಾಡ್ಕೊಂಡ್ಬಿಡ್ತಾರೆ. ಅಗ್ನಿ ಧಗಧಗದ ಅರ್ಧ ಉರಿದಿರುತ್ತೆ, ಕೆಳ ದೊಡ್ಡ ದೊಡ್ಡ ಕುಂಟೆಗಳ ಉರಿದಿರುತ್ತೆ. ಅವಾಗ ಮೇಲಿಂದ ಕಣ್ಮುಚ್ಕೊಂಡು ಹಾರಿಬಿಡ್ತಾರೆ. ವಿತಿನ್ 10 ಸೆಕೆಂಡ್ಗೆ ಹೆಚ್ಚ ತಪ್ಪೋಗ್ಬಿಡುತ್ತೆ ಅವ್ರಿಗೆ. ಹೆಚ್ಚ ತಪ್ಪೋದ್ಮೇಲೆ ಇನ್ನು ಏನು ಗೊತ್ತಾಗಲ್ಲ. ಆದ್ರೆ ಭಾರಿ ಗಟ್ಟಿ ಮನಸ್ಸು ಮಾಡ್ಕೋಬೇಕು. ಯದಾ ಕಲ್ಪ ಸಕ್ರಿಯ ವ್ಯಾಧಿಭಿರ್ಜರಯಾಥವಾ ಆನ್ವೀಕ್ಷಿಕ್ಯಾಂ ವಾ ವಿದ್ಯಾಯಾಂ ಕುರ್ಯಾದ ಶನಯಾದಿಕಂ ಕುರ್ಯಾದ ಶನ ಕುರ್ಯಾ ಅನಶನಾದಿ ಕುರ್ಯಾದ ಅನಶನಾದಿ ಸ್ವಕ್ರಿಯಾಯಾಮ್. ಯಾವಾಗ ತನ್ನ ವಾನಪ್ರಸ್ಥನ ಕರ್ಮ ಇದೆಯಲ್ಲ ಬೆಳಿಗ್ಗೆ ಸಂಜೆ ಮಾಡುವಂತ ಕೆಲಸಗಳು ಅದರಲ್ಲಿ ಎಲ್ಲಿವರೆಗೂ ಸಮರ್ಥನಾಗಿರ್ತಾನೋ ಅಥವಾ ಅಲ್ಲಿವರೆಗೂ ಇದನ್ನು ನಡೆಸಬೇಕು. ಯಾವಾಗ ವ್ಯಾಧಿ ರೋಗ ಮುಪ್ಪು ಬೇರೆ ಇತ್ಯಾದಿಗಳಿಂದ ತುಂಬಾ ಅವನು ಏನು ಮಾಡ್ಕೊಳಕ್ಕೆ ಆಗಲ್ಲ, ಕಣ್ಣಮೂಲ ತಿಳ್ಕೊಳಕ್ ಆಗಲ್ಲ, ಏನು ಮಾಡ್ಕೊಳಕ್ ಆಗಲ್ಲ ಅಂತಂದ್ರೆ ಅವಾಗ ಆನ್ವೀಕ್ಷಿಕಿ ವಿದ್ಯೆ ಅಂದ್ರೆ ಅಧ್ಯಾತ್ಮ ವಿದ್ಯೆ ವೇದಾಂತಕ್ಕೆ ತಿಳ್ಕೊಂಡ್ಬಿಟ್ಟು ಅಲ್ಲಿ ಏನ್ ಬರುತ್ತೋ ಅದನ್ನ ತಿಳ್ಕೊಂಡು ಮಾಡಿ. ಇನ್ನು ಇದಕ್ಕೆ ಹೋಗೋದಿಲ್ಲ, ಭಿಕ್ಷೆಗಾಗಲಿ ಅಥವಾ ಕಂದಮೂಲ ಸಂಗ್ರಹಕ್ಕಾಗಿ ಎದಕ್ಕೆ ಹೋಗ್ದೀನಿ. ಆನ್ವೀಕ್ಷಿಕ ವಿದ್ಯೆಯಲ್ಲಿ ಕೊಡ್ಬೇಕು. ಕುರಿಯಾದ ಅನಶನಾದಿ, ಅನಶನ ಅಂದ್ರೆ ಉಪವಾಸ, ಉಪವಾಸ ಆದ ಮಾಡ್ಕೊಂಡು ಇರ್ಬೇಕಂದ್ರೆ ಅದು ಇವನಿಗೂ ಮಾನಪ್ರಸ್ಥನಿಗೂ ಸಂಗ್ರಹ ಇಲ್ಲ, ತುಂಬಿಟ್ಕೊಳ್ಳೋ ಹಾಗಿಲ್ಲ ಕಾಡಲ್ಲಿ. ಅವನು ಮಳೆಗಾಲದ ಏನು 3 ದಿವಸಕ್ಕೇನೋ ಒಂದು ಅಪಕತ್ರ ಹೇಳಿದಾರಂತೆ, 3 ದಿವಸ 5 ದಿವಸ ತುಂಬಾ ಜಡಿ ಮಳೆ ಬರುತ್ತೆ ಅಂತ ಅನುಮಾನ ಬಂದ ಅನಶನಾದಿ ವ್ರತವನ್ನ ಅವನಿಗೆ ಶರೀರ ದಂಡನೆಯೇ ಪ್ರಧಾನವಾದ್ದರಿಂದ ಅದಕ್ಕೆ ಅವನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆಮೇಲೆ ಆತ್ಮನ್ ಯಜ್ಞೀನ್ ಸಮಾರೋಪ್ಯ ಸನ್ಯಸ್ಯಾಹಂ ಮಮಾತ್ಮತಾ ಕಾರಣೇಶುನ್ಯಸೇತ್ ಸಮ್ಯಕ್ ಸಂಘಾತಂತು ಯಥಾರ್ಹತಃ. ಆಮೇಲೆ ಅವನಿಗೆ ಸನ್ಯಾಸ ಮಾಡ್ಬೇಕು ಅಂತ ಅನ್ನಿಸ್ಬಿಟ್ರೆ ವಾನಪ್ರಸ್ಥನಾಗಿದ್ದ ಅವನಿಗೆ, ಅವಾಗ ತಾನು ಅಗ್ನಿ ಇಟ್ಕೊಂಡಿದ್ದೆ, ಅಗ್ನಿ ಇಲ್ಲ ತನ್ನ ಆರಂಭ ಮಾಡ್ಕೋಬೇಕು. ಅಗ್ನಿ ಇಲ್ಲ ಪತ್ನಿ ವಿಯೋಗ ಆಗ್ಬಿಡ್ತದೆ ಅಂದ್ರೆ ಲೌಕಿಕ ಅಗ್ನಿಯಲ್ಲಿಯೇ ಸನ್ಯಾಸಾಂಗವಾದಂತಹ ಕೆಲವು ಕರ್ಮಗಳನ್ನ ಮಾಡ್ಕೊಂಡು ಆಮೇಲೆ ಅಹಂ ಮಮ ಆತ್ಮತಾಂ ಸನ್ಯಾಸ, ನಾನು ನಂದೂರನ್ನು ಪೂರ್ತಿ ತೊರೆದು ಬಿಡ್ಬೇಕಿದೆ. ನಾನು ವರಪ್ರಸ್ಥಾನವೂ ಅಲ್ಲ, ನಾನು ಸನ್ಯಾಸಿಯೂ ಅಲ್ಲ, ನಾನು ದೇಹೇಂದ್ರ ಬುದ್ಧಿಯವನೇ ಅಲ್ಲ. ಚಿದಾನಂದ ರೂಪ ಶಿವೋಹಂ ಶಿವೋಹಂ ಸದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಸದಾ ಅನುಸಂಧಾನ ಮಾಡ್ತಾ ಇರಬೇಕು. ಮತ್ತೆ ತನ್ನ ದೇಹ ಇಂದ್ರಿಯ ತನ್ನ ದೇಹವನ್ನ ಭೂಮಿಯಲ್ಲಿ ಅಡಕ ಮಾಡ ವಿವೇಕದಿಂದ ಇದು ಭೂಮಿಗಿಂತ ಅನನ್ಯವಾಗಿದೆ. ರಕ್ತ ಮೇಧಸ್ಸು ರೇತಸ್ಸು ಇತ್ಯಾದಿಗಳು ನೀರಿಗಿಂತ ಬೇರೆಯೇ ಇಲ್ಲದ್ದಾಗಿದೆ. ತನ್ನ ದೇಹದಲ್ಲಿರ್ತಕ್ಕಂಥ ಉಷ್ಣಾದಿಗಳು ಅಗ್ನಿಗಿಂತ ಬೇರೆ ಅಲ್ಲ, ಪ್ರಾಣಾಪಾನಾದಿಗಳು ವಾಯುವಿಗಿಂತ ಬೇರೆ ಅಲ್ಲ, ದೇಹದಲ್ಲಿ ಛಿದ್ರಗಳು ಮಹಾಕಾಶಕ್ಕಿಂತ ಬೇರೆ ಅಲ್ಲ ಅಂತ ಹೇಳಿ ಪಂಚಭೂತದಲ್ಲಿ ಬದುಕಿರುವಾಗಲೇನೆ ಅನನ್ಯತೆಯನ್ನು ಕಂಡುಕೋಬೇಕಿದೆ. ಅದೇ ಕಾರಣೇಶು ನ್ಯಸೇತ್ ಸಮ್ಯಕ್, ಕಾರಣಗಳಿಂದ ದೇಹಕ್ಕೆ ಪಂಚಭೂತ ಕಾರಣವಾಗಿದೆಯಲ್ಲ, ಪಂಚಭೂತ ಎಂಬ ಕಾರಣದಲ್ಲಿ ತನ್ನ ದೇಹವನ್ನ ವಿವೇಕದಿಂದ ಲಯ ಮಾಡ್ಕೋಬೇಕಂತೆ. ಸಂಘಾತಂತು ಯಥಾರ್ಹ, ಎಷ್ಟು ಮಟ್ಟಿಗೆ ಅದ ಹಾಗೆ ಅವನಿಗೆ ದೇಹದಲ್ಲಿ ರಕ್ತ ಇರುತ್ತೆ, ಆಮೇಲೆ ಇದಿರುತ್ತೆ ಮೇಧಸ್ಸು
ರೇತಸ್ಸು ದ್ರವಾಂಶ ಏನಿದೆಯೋ ಅಷ್ಟನ್ನು ನೀರಿಗೆ, ಇನ್ನು ಮೂಳೆ ಮಾಂಸ ಗಟ್ಟಿಯಾಗಿ ಭಾಗದಿಂದ ಭೂಮಿಗೆ, ಮಾಂಸಾಂಶ ಅಂಶ ಮತ್ತು ಮೂಳೆ ಅಂಶವೆಲ್ಲ ಭೂಮಿದು ಅಂತ, ರಕ್ತಾಂಶವನ್ನೆಲ್ಲ ನೀರಿಂದು ಅಂತ, ಉಷ್ಣವೆಲ್ಲ ತೇಜಸ್ಸು ಅಂತ, ಪ್ರಾಣಾಪಾನಾದಿ ವಾಯುದು ಅಂತ, ಆಕಾಶ ಖಾಲಿ ಜಾಗವು ಆಕಾಶದ ಮಾಡಿ ಲಯ ಮಾಡ್ಕೋಬೇಕು ಬರೀತಾರೆ ಹೇಗೆ ಅಂತ. ಖೇಖಾನಿ ವಾಯೌ ನಿಶ್ವಾಸಾದ ತೇಜಸ್ಸೂಷ್ಮಾಣಮಾತ್ಮವಾದ ಏನೋ ಅಪ್ಸ್ವಸಕ್ ಶ್ಲೇಷ್ಮ ಪೂರ್ಣ ಶ್ಲೇಷ್ಮ ಪೂಯಾನಿ ಶ್ಲೇಷ್ಮ ಪೂರ್ಣಾನಿ ಪೂಯಾನಿ ಪೂರ್ಣ ಅಲ್ಲ ಆಕಾಶಾಂಶವನ್ನೆಲ್ಲ ಈ ಭೂತಾಕಾಶದಲ್ಲಿ ಅಡಗಿಸ್ಬೇಕಂತೆ, ನಿಶ್ವಾಸ ಉಚ್ಛ್ವಾಸವನ್ನೆಲ್ಲ ವಾಯುವಿನಲ್ಲಿ ಒಂದು ಮಾಡ್ಕೋಬೇಕಂತೆ, ದೇಹದ ಉಷ್ಮ ಬಿಸಿಯನ್ನ ತೇಜಸ್ಸಿನಲ್ಲಿ ಒಂದು ಮಾಡ್ಬೇಕಂತೆ, ಇನ್ನು ರಕ್ತ ಆಮೇಲೆ ಗೊಣ್ಣೆ ಆಮೇಲೆ ಕೀವು ಇತ್ಯಾದಿಗಳನ್ನೆಲ್ಲ ನೀರಿನ ಅಂಶ ಅಂತ ಸೇರಿಸ್ಬಿಡ್ಬೇಕಂತೆ, ಇನ್ನು ಉಳಿದ ದೇಹದ ಮೂಳೆ ಮಾಂಸ ಇನ್ನೇನೇ ಭಾಗ ಇದೆಯೋ ಕೂದಲು ಇತ್ತ ಚರ್ಮ ಎಲ್ಲ ಭೂಮಿದು ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಪಂಚಭೂತಗಳೇ ಈ ದೇಹಾಕಾರ ಗೆದ್ಕೊಂಡಿದೆ. ಹೇಗೆ ನೀರೇ ಮಂಜುಗಡ್ಡೆ ಆಗಿದೆಯೋ ಪಂಚಭೂತಗಳೇ ಎವಲ್ಯೂಷನ್ ಆಗಿ ದೇಹಾಕಾರ ತಿಳ್ಕೊಂಡಿದೆ, ಪಂಚಭೂತಕ್ಕಿಂತ ಬೇರೆ ಇಲ್ಲ ಅಂತ ಹೇಳಿ ಆ ಪಂಚಭೂತಗಳನ್ನ ಏಕಾತ್ಮತೆ ಮಾಡ್ಕೋಬೇಕಂತೆ, ದೇಹವನ್ನ ಅಡಗಿಸ್ಬೋದು. ಆಮೇಲೆ ಇಂದ್ರಿಯನ್ ಹೇಗೆ ಪಾಚಮಗ್ನೌ ಸ ವಕ್ತವ್ಯಾಮಿಂದ್ರೇ ಶಿಲ್ಪಂ ಕರಾವಪಿ ಪದಾನಿಗತ್ಯ ವಯಸಿ ರತ್ಯೋಪಸ್ಥಂ ಪ್ರಜಾಪತೌ. ವಕ್ತವ್ಯ ಹೇಳಬೇಕಾದ ವಿಷಯಗಳನ್ನ ಇಟ್ಕೊಂಡಂತ ವಾಕನ್ನ ಅಗ್ನಿಯಲ್ಲಿ ಒಂದು ಮಾಡ್ಬೇಕಂತೆ, ಹಾಗೆಯೇ ನೈಪುಣ್ಯ ಕೆಲಸದ ನೈಪುಣ್ಯತೆ ಇದೆಯಲ್ಲ ಕೆಲಸ ಶಿಲ್ಪ ಅಂದ್ರೆ ನೈಪುಣ್ಯತೆ ಅಂತ ಅರ್ಥ, ಅದನ್ನುಳ್ಳಂತಹ ಕೈಗಳನ್ನ ಇಂದ್ರನಲ್ಲಿ ಒಂದು ಮಾಡ್ಬೇಕಂತೆ, ತೋಳುಗಳು ಇಂದ್ರನಿಗಿಂತ ಅನನ್ಯವಾಗಿದೆ, ತನ್ನ ವಾಕು ಅಗ್ನಿಗಿಂತ ಬೇರೆ ಎಲ್ಲದ್ದಾಗಿದೆ, ವಾಕ್ ಯಾವ ರೀತಿ ಅಗ್ನಿಗಿಂತ ಬೇರೆ ಎಲ್ಲದ್ದಾಗಿದೆ, ಹೇಳಬೇಕಾದ ನಾಮದೊಡನೆ ಅಗ್ನಿಯಲ್ಲಿ ಒಂದಾಗಿದೆ, ಮಾಡಬೇಕಾದ ಕೆಲಸದೊಡನೆ ಕೈ ಇಂದ್ರನಲ್ಲಿ ಒಂದಾಗಿದೆ, ಹಾಗೆಯೇ ಹೋಗಬೇಕಾದ ಗತಿಯೊಡನೆ ಕಾಲು ಇದರಲ್ಲಿ ವಯಸ್ಸಿ ವಯ ಅಂದ್ರೆ ಇದರಲ್ಲಿ ಆಕಾಶದಲ್ಲಿ ಮಾಡಿದಾರ ಕಾಲ ವಿಷ್ಣುನ್ ಮಾಡಿದ್ದಾರೆ, ಕಾಲಸ್ವರೂಪನಾದ ವಿಷ್ಣು ವಯಸ್ಸಿನ ಮಾಡಿದ್ದಾರೆ. ಉಪಸ್ಥೆ ಮೂರ್ತಸ್ಥಾನವನ್ನ ರತಿಯೊಳಗಾದ ಆನಂದದೊಡನೆ ಪ್ರಜಾಪತಿಯಲ್ಲಿ ಒಂದು ಮಾಡ್ಕೋಬೇಕು, ಪ್ರಜಾಪತಿಗಿಂತ ಅನನ್ಯವಾಗಿದೆ ಅಂತ ತಿಳ್ಕೋಬೇಕು. ಮೃತ್ಯೋಪಾಯಂ ವಿಸರ್ಗಂಚ ಯಥಾಸ್ಥಾನಂ ವಿನಿರ್ದಿಶೇತ್ ದಿಕ್ಷು ಶ್ರೋತ್ರಂ ಸನಾದೇನ ಸ್ಪರ್ಶಮಧ್ಯಾತ್ಮನಿ ತ್ವಚಂ. ಪಾಯುಸ್ಥಾನ ಗುದದ್ವಾರವನ್ನ ಅದರ ವಿಸರ್ಗದೊಡನೆ ಮೃತ್ಯುನಲ್ಲಿ ಅನನ್ಯತೆಯೇ ಕಂಡ್ಕೋಬೇಕು. ಹಾಗಾಗಿ ಯಾವ್ಯಾವ್ದಕ್ಕೆ ಏನೇನು ಸ್ಥಾನ ಅಂತ ನಾವು ಸೃಷ್ಟಿಯಲ್ಲಿ ಹೇಳಿದಿವೋ ಆಯಾ ಕಾರಣದಲ್ಲಿ ಆಯಾ ಇಂದ್ರಿಯನ್ನೆಲ್ಲ ಅಡಗಿಸ್ತಾ ಹೋಗ್ಬೇಕು. ಇದು ಎಲ್ಲ ಇದು ಚಿಂತನೆ, ಇದು ಇಲ್ಲಿ ಅಡಗಿಸೋದು ಅಂದ್ರೆ ಕ್ರಿಯೆ ಏನೂ ಇಲ್ಲ, ಭಾವನೆ ಚಿಂತನೆ ಅಷ್ಟೆ. ಹಾಗೆಯೇ ಕಿವಿಯನ್ನ ಆ ಶಬ್ದದೊಡನೆ ದಿಕ್ಕಿಗಿಂತ ಅನನ್ಯವಾಗಿದೆ ಅಂತ ತಿಳ್ಕೊಬೇಕಂತೆ. ಹಾಗೆ ತ್ವಗಿಂದ್ರಿಯದೊಡನೆ ಅದು ತ್ವಗಿಂದ್ರಿಯವನ್ನ ತನ್ನ ಸ್ಪರ್ಶದೊಡನೆ ಅಧ್ಯಾತ್ಮದ ಜೀವಾತ್ಮದಲ್ಲಿ ಒಂದ್ ಮಾಡ್ಕೋಬೇಕಂತೆ. ಹಾಗೆ ಮುಂದಕ್ಕೆ ರೂಪಾಣಿ ಚಕ್ಷುಷಾರಾಜನ್ ಜ್ಯೋತಿಷ್ಯ ಭಿನಿವೇಶಯೇತ್ ಅಪ್ಸು ಪ್ರಚೇತ ಸಾ ಜಿಹ್ವಾಂ ಘ್ರೇ ಘೈಯ ಘ್ರೇಯೈ ಘ್ರಾಣಂ ಘ್ರೇಯೈ ಘ್ರಾಣಂ ಕ್ಷಿದೋನ್ಯಸೇತ್. ರೂಪದೊಡನೆ ಕಣ್ಣನ್ನ ಜ್ಯೋತಿಷ್ಯನಲ್ಲಿ ತೇಜಸ್ ತತ್ವದಲ್ಲಿ ಒಂದು ಮಾಡ್ಕೋಬೇಕಂತೆ. ರೂಪ ಪ್ರಪಂಚವನ್ನ ಇಟ್ಕೊಂಡಂತ ಕಣ್ಣು ಚಕ್ಷುರಿಂದ್ರಿಯವನ್ನ ಇದು ತೇಜಸ್ ತತ್ವಕ್ಕಿಂತ ಬೇರೆ ಅಲ್ಲದ್ದಾಗಿದೆ ಎಂಬುದಾಗಿ ಕಂಡ್ಕೋಬೇಕು. ಹಾಗೆ ನಾಲಿಗೆಯನ್ನ ಅದಕ್ಕೆ ಅಭಿಮಾನಿ ವರುಣನೊಡನೆ ಅಲ್ಲ ರುಚಿಯೊಡನೆ ನಾಲಿಗೆಯನ್ನ ವರುಣನಲ್ಲಿ ಒಂದು ಮಾಡ್ಕೋಬೇಕಂತೆ. ನಾಲಿಗೆಗೆ ರುಚಿ ಅಂತ ಏನಿದೆ ಆ ರುಚಿಯನ್ನು ಇಟ್ಕೊಂಡು ನಾಲಿಗೆಯನ್ನ ವರುಣನಲ್ಲಿ ಒಂದು ಮಾಡ್ಕೋಬೇಕಂತೆ. ಹಾಗೆ ಮೂಸಬೇಕಾದಂತಹ ಎಲ್ಲಾ ವಾಸನೆಗಳೊಡನೆ ಘ್ರಾಣೇಂದ್ರಿಯವನ್ನ ಭೂಮಿಯಲ್ಲಿ ಅನನ್ಯತೆಯನ್ನು ಕಟ್ಕೋಬೇಕು. ಭೂಮಿಗಿಂತ ಬೇರೆ ಎಲ್ಲದ್ದಾಗಿದೆ. ಅಧ್ಯಾತ್ಮವಾದ ಇಂದ್ರಿಯಗಳು ಅಧಿಭೂತವಾದ ಪಂಚಭೂತಗಳು ಅಧಿದೇವತೆ ಮೂರು, ಅಧ್ಯಾತ್ಮ ಅಧಿಭೂತ ಅಧಿದೈವ, ಅಧ್ಯಾತ್ಮ ಇಂದ್ರಿಯ ಅಧಿಭೂತವಾದ ಪಂಚಭೂತ ಅದಕ್ಕೆ ಅಭಿಮಾನಿ ದೇವತೆ, ಅದು ಒಂದು ಅಂತ ಒಂದೇ ಮೂರಾಗಿ ತೋರ್ತಾ ಇದೆ ಅಂತ ಒಂದೇ. ಇವ ಹೇಗೆ ಅಂದ್ರೆ ಆ ಆದಿತ್ಯನೇ ತೇಜಸ್ತತ್ವವಾಗಿ ಕಣ್ಣಾಗಿ ರೂಪವಾಗಿದ್ದಾನೆ, ಅಗ್ನಿಯೇ ವಾಕ್ಕಾಗಿ ಎಲ್ಲ ವಕ್ತವ್ಯ ಶಬ್ದವಾಗಿದ್ದಾನೆ, ಹಾಗೆ ದಿಕ್ಕುಗಳೇ ಕಿವಿಯಾಗಿ ಎಲ್ಲ ಶಬ್ದ ರೂಪವಾಗಿ ತೋರ್ತಾ ಇವೆ. ಹೀಗೆ ಆ ದೇವತೆ ಸ್ಥಾನ ಮತ್ತೆ ಅಧಿಭೂತ
ಅಧಿಭೂತ ಅಧ್ಯಾತ್ಮ ಅಧಿದೈವ ಮೂರನ್ನು ಒಂದು ಮಾಡಿಕೊಂಡು ಆ ಅಖಂಡದಲ್ಲಿ ತಾನು ಸೇರಿ ಹೋಗು ಒಂದಾಗಬೇಕು. ಮನೋಮನಯರಥೈಶ್ಚಂದ್ರೆ ಬುದ್ಧಿಂ ಬೋಧ್ಯೈಃ ಕವೌ ಪರೆ ಬುದ್ಧಿಃ ಕವೌ ಪರೆ ಕರ್ಮಣ್ಯಧ್ಯಾತ್ಮನಾರುದ್ರೆ ಯದಹಂ ಮಮತಾ ಕ್ರಿಯಾ ಸತ್ವೇನ ಚಿತ್ತಂ ಕ್ಷೇತ್ರಜ್ಞೇ ಗುಣೈರ್ವೈಕಾರಿಕಂ ಪರೇ. ಮನೋರಸದೊಡನೆ, ಮನೋರಸ ಅಂದ್ರೆ ಅನೇಕ ಪ್ರಕಾರವಾದ ಚಿಂತನೆಗಳು, ಅದರೊಡನೆ ಮನಸ್ಸನ್ನ ಚಂದ್ರನಲ್ಲಿ ಒಂದು ಮಾಡ್ಬೇಕಂತೆ. ಚಂದ್ರಾಭಿಮಾನಿದೆ ಚಂದ್ರಮಾಮಿ ಮನಸ್ಸಿಷ್ಠಿತ ಮನೋಭಿಮಾನಿ ದೇವತೆ ಚಂದ್ರನಲ್ಲಿ ತನ್ನ ಮನೋರಸದೊಡನೆ ಮನಸ್ಸನ್ನ ಒಂದು ಮಾಡ್ಕೊಬೇಕು. ಅದಕ್ಕಿಂತ ಬೇರೆ ಎಲ್ಲದ್ದಾಗಿದೆ ತಿಳ್ಕೊಬೇಕು. ಹಾಗೆ ತಿಳಿಯಬೇಕಾದ ವಿಷಯದೊಡನೆ ಬುದ್ಧಿಯನ್ನ ಬ್ರಹ್ಮನಲ್ಲಿ ಕವಿಯಿಂದೇ ಬ್ರಹ್ಮ ಅಂತ ಮಾಡಿದ್ದಾರೆ. ಪರೇ ಕವಿ, ಕವಿ ಶುಕ್ರಾಚಾರ್ಯರಿಗೂ ಕವಿ ಅಂತಾರೆ, ಆದ್ರೆ ಈ ಜಾಗದಲ್ಲಿ ಕವಿಯಿಂದ ಬ್ರಹ್ಮನಿಗೆ ಕವಿ ಅಂತಾರೆ. ಬ್ರಹ್ಮನಲ್ಲಿ ಒಂದು ಮಾಡ್ಕೋಬೇಕು, ಏನು ಗಬ್ಬರಲ್ಲಿ ಒಂದು ಮಾಡ್ಕೋಬೇಕಂತೆ. ಆಮೇಲೆ ಅಧ್ಯಾತ್ಮವಾಗಿ ಕರ್ಮಗಳನ್ನ ಅಹಮ್ಮಮಾದಿ ಸೇರಿಸ್ಕೊಂಡು ರುದ್ರನಲ್ಲಿ ಒಂದು ಮಾಡ್ಕೋಬೇಕಂತೆ. ರುದ್ರನು ಅಹಮ್ಮಮಾದಿ ಅಭಿಮಾನ ಕಾರಣ, ಅದು ಅಧ್ಯಾತ್ಮವಾಗಿ ಕರ್ಮಕ್ಕೆ ಕಾರಣವಂತೆ. ಅಹಂ ಮಮತ ಕ್ರಿಯಾ ಯದಹಂ ಮಮತ, ಅಹಂತಾ ಕ್ರಿಯಾ ಮಮತಾ ಕ್ರಿಯಾ, ನಾನ್ ಮಾಡಿದೆ ನಾನ್ ಮಾಡಿದೆ ನಂದು ನಂದು ಎಲ್ಲ ಇದೊಡನೆ ಸೇರಿಸಿಕೊಂಡು ಅಧ್ಯಾತ್ಮ ಎಲ್ಲವನ್ನು ರುದ್ರನಲ್ಲಿ ಅಡಗಿಸ್ಕೋಬೇಕು. ಸತ್ವದಿಂದ ಸತ್ವಗುಣದಿಂದ ಕೂಡಿದ ಚಿತ್ತವನ್ನ ಕ್ಷೇತ್ರ ಜೀವನಲ್ಲೂ ಗುಣಗಳೊಡನೆ ಕೂಡಿಕೊಂಡು ವೈಕಾರಿಕ ಸಮಷ್ಟಿ ವಿರಾಟ್ ಪುರುಷನಲ್ಲೂ ಅಡಗಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸತ್ವಗುಣವನ್ನ ಅಪ್ಸುಕ್ಷಿತಿಮಪೋ ಜ್ಯೋತಿಷ್ಯದೋ ವಾಯೌ ನಭಸ್ಯಮಂ ಕೂಟಸ್ಥೇತಚ್ಚ ಮಹತಿ ತದವ್ಯಕ್ತೇ ಕ್ಷರೇ ಚ ತತ್. ಅಪ್ಸು ಕ್ಷಿತಿಂ ಅಪೋ ಜ್ಯೋತಿಷಿ, ಹಾಗೆ ಮೂವತ್ತಲ್ವದು ಪೃಥಿವಿಯಲ್ಲಿ ನೀರಿನಲ್ಲಿ ಅಲ್ಲ ಭೂಮಿಯನ್ನ ನೀರಿನಲ್ಲೂ, ನೀರನ್ನ ಜ್ಯೋತಿಷ್ಸಿನಲ್ಲೂ, ಜ್ಯೋತಿಷನ ವಾಯುವಿನಲ್ಲೂ, ವಾಯುವಿನ ಆಕಾಶದಲ್ಲೂ ಅಡ್ಕ ಮಾಡ್ಬೇಕಂತೆ. ಭೂಮಿ ಇದೆಯಲ್ಲ ಅದ ಮುಂದಕ್ಕೆ. ಆಮೇಲೆ ನಭಸಿ ಅಮುಂ ಅಮ್ಮ ಈ ಆಕಾಶವನ್ನ ಕೂಟಸ್ವಾದ ಮಹಾನಾತ್ಮನಲ್ಲಿ, ಆಮೇಲೆ ಅವ್ಯಕ್ತವದಲ್ಲೂ ಅವ್ಯಕ್ತವನ್ನ ಅಕ್ಷರದಲ್ಲಿ ಪರಮಾತ್ಮನಲ್ಲಿ ಹೇಳಬೇಕು. ಯಾವ ರೀತಿ ಸೃಷ್ಟಿನ ಹೇಳೋ ಅವ್ಯಾಕೃತಿಯಿಂದ ಮಹಾನಾತ್ಮ, ಮಹಾನಾತ್ಮದಿಂದ ವಿರಾಟ, ಆಮೇಲೆ ಪಂಚಭೂತಗಳು ಬಂದಲ್ಲ, ಪಂಚಭೂತ ಕೊನೆಯದು ಭೂಮಿ ಅಂದ್ರೆ ನೀರಿನಿಂದ ಭೂಮಿ ಆದ್ದರಿಂದ ಭೂಮಿಯನ್ನು ನೀರಿನಲ್ಲೂ, ನೀರನ್ನು ತೇಜಸ್ಸಲ್ಲೂ, ತೇಜಸ್ಸನ್ನು ವಾಯುವಿನಲ್ಲೂ, ವಾಯುವನ್ನು ಆಕಾಶದಲ್ಲೂ, ಅದನ್ನು ವಿರಾಟಿಸಲ್ಲೂ, ಮಹಾನಾತ್ಮನಲ್ಲೂ, ಅವ್ಯಾಕೃತದಲ್ಲೂ, ಪರಮಾತ್ಮನಲ್ಲೂ. ಓ ಇತ್ಯಕ್ಷರತಯಾತ್ಮಾನಂ ಚಿನ್ಮಾತ್ರಂ ಅವಶೇಷಿತಂ ಜ್ಞಾತ್ವಾ ತ್ವಜೋಥ ವಿರಮೇತ್ ದಗ್ಧೋ ದಗ್ಧಯೋ ನಿರ್ವಾನಲಹ. ಈ ರೀತಿ ಅಕ್ಷರತೆ ಅಕ್ಷರ ಸ್ವರೂಪದಿಂದ ತನ್ನನ್ನು ಚಿಂತಿಸ್ತಾ ಚಿನ್ಮಾತ್ರ ಉಳ್ಕೊಂಡ್ಬಿಡ್ಬೇಕು. ಕೊನೆಗೆ ಸಮಸ್ತ ದ್ವೈತದಿಂದಲೂ ಅನಾತ್ಮದಿಂದಲೂ ನಾಮರೂಪದಿಂದಲೂ ಬಿಡುಗಡೆ ಹೊಂದಿ ಕೇವಲವಾದ ಅಖಂಡವಾದ ಪರಿಪೂರ್ಣವಾದ ಚಿನ್ಮಾತ್ರ ಸ್ವರೂಪದಲ್ಲಿ ತಾನು ನೆಲೆ ನಿಂತವನಾಗಬೇಕು. ಈ ರೀತಿ ತಿಳ್ಕೊಂಡ್ಬಿಟ್ಟು ಆ ಜ್ಞಾತ್ವ ಅದ್ವಯ ಎರಡೆಂಬುದಿಲ್ಲದವನಾಗಿ ಹೇಗೆ ಕಟ್ಟಿಗೆಯೆಲ್ಲ ಸುಟ್ಟ ಮೇಲೆ ಅಗ್ನಿ ಶಾಂತವಾಗಿ ಆರಿಬಿಡತ್ತೋ ಹಾಗೆ ಪೂರ್ಣ ಶಾಂತನಾಗಿ ಆರಿಬಿಟ್ಟು ಚೈತನ್ಯ ಘನ ಚಿನ್ಮಾತ್ರ ಘನವಾದ ಪರಮಾತ್ಮನಲ್ಲಿ ನೆಲೆ ನಿಂತವನಾಗಬೇಕು ಎಂಬಲ್ಲಿಗೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯ ಸಪ್ತಮಸ್ಕಂಧೇ ವಿಶಿಷ್ಟೋಚ್ಚಾಯ. ಇಲ್ಲಿನ ಮುಂದಕ್ಕೆ ಸನ್ಯಾಸಿಗಳ ಧರ್ಮ ಯತಿಗಳು ಹೇಗಿರಬೇಕು ಅಂತ ಯತಿಗಳ ವಿಚಾರ ನಮ್ದೇ ವಿಚಾರ ಮುಂದಕ್ಕೆ. ಹಾ, ನಾರದ ಉವಾಚ ಕಲ್ಪಸ್ತ್ವೇವಂ ಪರಿವ್ರಜ್ಯ ದೇಹ ಮಾತ್ರ ಅವಶೇಷಿತಃ ಗ್ರಾಮ್ಯೈಕರಾತ್ರ ಗ್ರಾಮೀಲ ಗ್ರಾಮೈ ಗ್ರಾಮೈಕರಾತ್ರ ವಿಧಿನಾ ಗ್ರಾಮ್ಯ ಬೇರೆ ಗ್ರಾಮ್ಯ ಸಮರ್ಥನಾಗಿದ್ದಾನೆ, ಪೂರ್ವ ವಯಸ್ಸಿನಿಂದ ಸನ್ಯಾಸ ಮಾಡಿದಾನೆ, ಕೈಕಾಲು ಗಟ್ಟಿಯಾಗಿದೆ, ಇದಾಗಿದೆ. ಇನ್ನು 85-90 ವರ್ಷ 80 ಮೇಲೆ ಸನ್ಯಾಸ ಮಾಡಿದ್ರೆ ಪರಿವರಾಜಿನ ತಿರುಗಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಪುತ್ರ ಈಶ್ವರಿಯ ಸುಖಮ ಸೇದ್ ಮನುಸ್ಮೃತಿ ಹೇಳಿಬಿಟ್ಟಿದ್ದಾರೆ. ನಮಗೆ ಸನ್ಯಾಸ ಮಾಡ್ಬೇಕು ಅಂತ ಅಪೇಕ್ಷೆ ಇದ್ರೆ, ಸರ್ವದಾ ಭಗವತ್ ಚಿಂತನೆ ಆತ್ಮಚಿಂತನೆ ಇರಬೇಕು ಅಂತ ಅಪೇಕ್ಷೆ ಇದ್ರೆ ಸನ್ಯಾಸ ಮಾಡಿ ಮನೆಯಲ್ಲೇ ಇರಿ, ಪರವಾಗಿಲ್ಲ. ಅದು ಅಭಿಮಾನ ಇಟ್ಕೋಬೇಡಿ, ಮನೆಯಲ್ಲಿ ಯಾವ ವ್ಯವಹಾರಕ್ಕೂ ಎಂಟರ್ ಆಗಬೇಡಿ. ಮಕ್ಕಳು ಮಾಡುವ ದುಡ್ಡಿನ ವ್ಯವಹಾರ ಇರ್ಬೋದು, ಲೌಕಿಕ ವ್ಯವಹಾರ, ಯಾವುದಕ್ಕೂ, ಯಾವ ಫಂಕ್ಷನ್ನು, ಯಾವ ಇದನ್ನು ಒಂದು ಹಬ್ಬ ಮಾಡ್ಬೇಕಾದ್ರೆ ಯಾರ್ಯಾರನ್ನು ಕರಿಬೇಕು, ಎಷ್ಟು ದೊಡ್ಡದಾಗಿ ಮಾಡ್ಬೇಕು, ಯಾವುದಕ್ಕೂ ನೀವು ಪ್ರವೇಶ ಮಾಡಬೇಡಿ. ನಿಮ್ಗೆ ಆ ಮಧ್ಯಾಹ್ನ ಏನು ಊಟ ಕೊಟ್ಟು ಊಟ ಮಾಡ್ಕೊಂಡು ನಿಮ್ಮ ಪಾಡಿಗೆ ಹೋಗಿ ಅಷ್ಟೇ, ಬಾಕಿದೆಲ್ಲ ಅವರೇ ಮಾಡ್ಕೊಂಡು ಹೋಗಿ ಅಂತ ಆ ರೀತಿ ನಿಸ್ಸಂಗನಾಗಿದ್ಬಿಡಿ ಅಂತ ಮನಸ್ಸಿಗೆ ವಾಕ್ಯ ಇದೆ. ಅದು ಅವರ ವಿಷಯ. ಆದ್ರೆ ಕಲ್ಪನಾ ಇದ್ರೆ ಸಮರ್ಥ ಇದ್ದಾರೆ,
अरवे ओडाड़ समर्थर आगे परिव्रज परिव्राजकन देह मात्र देह बेको अस्टमात्र कॉपीन अच्छा मात्र इको दुडली अड्रेस आगली मोबाइल आगली याद इटक इटक ग्रामीक रात्र विधि यूर हे दिवस अंदर ईवत् मने नूर मने दिन लखी इन मुनूर मन एर दिवस पूर्ति इबूद पक्ष मे अदूल सिंधु शास्त्र ग्रामीक रात्री चिखल हा या आ ग्राम अटैचमेंट बरबार अंत आ ग्राम जन परचय आगो आम सुख दुख कहो परहारे बेड निगे ग्राम तुम्हारे परचय आगे अयो कष्ट हमबिट स्वामी आगे परहारे आशीर्वाद माँ हमी हिंगेबिटे पाप नम इवर ऊर निरपेक्ष आ ऊरली यार मन यू मद्वे यवत् मुंजी यवत् नामकरण यवत् शांति यवत्तारे अद्ल नन को हेतारे कर्कोतार अल मने के कोई अकस्मा वयस्स ओडाड़क अंत ग्राम मध्यान काल यार ऐनकोड़ता एनकोड़ता अल्ली होरतु कण मुस्क ऊटो ऐन एल सूम्ने कई परिचय कंबिडे हरतु अद्वेन गुणदोष विमर्श मे ऊट मे चेन मध्यम आगे तीर सुमार आगे हम अंदे बारूवास चक्तम कौपीनाच्छादनं बिभ्रुयात् गृहस्थर बिट्ट ಬಟ್ಟೆಯನ್ನ ತೆಗೆದುಕೊಂಡು ಅದರಿಂದೇ ಒಂದು ಕೋಪಿನ ಮಾಡ್ಕೋಬೇಕಂತೆ ಅದನ್ನ ಒಂದು ಗ್ರಾಮಕ್ಕೆ ಬರಬೇಕಾದ್ರೆ ಸ್ವಂತದಿಂದ ಮಂಡಿವರೆಗೆ ಒಂದು ಪಂಚೆ ಉಟ್ಕೊಂಡು ಭಿಕ್ಷಾ ಇತ್ಯಾದಿ ಮಾಡ್ಬೇಕಂತೆ ಭಿಕ್ಷಾದಿಗಳನ್ನ ತಗೋಬೇಕಂತೆ ಆಮೇಲೆ ನದಂಡಂ ಲಿಂಗಾದೇ ಕಿಂಚಿತ್ ಅನಾಪದಿ ಸನ್ಯಾಸಕ್ಕೆ ಗುರುತಾಗಿರುವ ದಂಡವನ್ನು ಇತ್ಯಾದಿಗಳನ್ನು ಬಿಡಬಾರದು ಅಂತ ಏನೋ ಪಕ್ಕ ಇದೆ ದಂಡವನ್ನು ಇಟ್ಕೋಬಾರದು ಅಂತ ಸಹ ಮಾಡ್ಬೋದು ಇದಕ್ಕೆ ನ ದಂಡಂ ನ ಲಿಂಗಾದೇ ಅನಿಕಿ ದಂಡವನ್ನಾಗಲಿ ಬೇರೆ ಲಿಂಗವನ್ನಾಗಲಿ ಯಾವುದನ್ನೂ ಇಟ್ಕೋಬಾರದು ಅಂತ ಅರ್ಥ ಮಾಡೋದು ಆಪತ್ತಿ ಇದ್ದರೆ ಬಿಡಬಹುದು ಆಪತ್ತಿ ಇದ್ದವರು ಇಟ್ಕೋಬೇಕು ಅಂತ ಅರ್ಥ ಮಾಡಿದ್ದಾರೆ ಹಾಗೆ ಅರ್ಥ ಮಾಡಬೇಕಾಗಿಲ್ಲ ದಂಡಾದಿಗಳನ್ನು ಲಿಂಗಾದಿಗಳನ್ನು ಯಾವುದನ್ನು ದಂಡನ ಬಿಡು ಯಾಕಿಲ್ಲ ಅಲ್ಲ ಸ್ಪಷ್ಟ ಇದೆ ಮನದಲ್ಲೇ ದೇವಸತ್ಯತಿ ಅಪ್ಸು ದಂಡಂ ಸುಜೇಯತೆ ಸ್ಮೃತಿ ಶ್ರುತಿಯಲ್ಲೇ ಇದೆಯಲ್ಲ ಶ್ರುತಿಯಲ್ಲೇ ವಾಕ್ಯ ಇದೆ ತೋರಿಸಿದಂಗೆ ದೇವಸತ್ಯ ದಂಡಮಾಗುತ್ತೆ ಆಮೇಲೆ ಮುಂದಿನ ಮಾರ್ಗದಲ್ಲಿ ಇದು ದಂಡನ ಸುಜೇ ಅಪ್ಸು ಸುಜೇಯ ವಾಕ್ಯ ಇದೆ ನೀಲ್ ಹಾಕ್ಬೋದು ಈಗ ಅದು ಇದು ಅರ್ಥ ಅದು ಹೇಗೆಲ್ಲ ಆಡ್ಸಬಹುದು ಇದು ನ ದಂಡಂ ಬಿಭ್ರಿಯಾತ್ ನ ಲಿಂಗಾದಿ ಅನ್ನ ಕಿಂಚಿತ್ ಬಿಭ್ರಿಯಾತ್ ಹಾಗೆ ಆಡ್ಸಬಹುದು ದಂಡವನ್ನು ಇಟ್ಕೋಬಾರ್ದು ಲಿಂಗವನ್ನು ಏನು ಇಟ್ಕೋಬಾರ್ದು ಹಾಗೆ ಆಡ್ಸಬಹುದು ಅನಾಪದಿ ಯಾವ ನ ಬಿಭ್ರಿಯಾತ್ ವಾಸ ಬಟ್ಟೆಯನ್ನು ಕೂಡ ತುಂಬಾ ಅವ್ರ ಐದಾರು ಜೊತೆ ಬಟ್ಟೆ ಇರಲಿ ಇಟ್ಕೊಳ್ಳೋದು ಆಮೇಲೆ ಕೋಪಿನಾಚಾರ್ಯಗಳು ಹತ್ತಿರಲಿ ಇಟ್ಕೊಳ್ಳೋದು ಆಚಾರ್ಯನ ಒಂದು ಹಗ್ಗು ಶಾಲು ಒಂದು ರಜಾಯಿ ಒಂದು ಇದು ಶಟರು ಮಫ್ಲರ್ ಇದು ಹ್ಯಾಂಗ್ಲೋಸ್ ಕಾಲ್ಚೀಲ ಜಾಲಿಗಳು ಇಟ್ಕೊಳಕ್ ಹೋಗ್ಬೇಡ ಎಲ್ಲ ಬಿಟ್ಟಾಕ್ಬಿಡು ಹಾಗೆ ಏಕ ಏವಚರಿ ಇದು ಶ್ಲೋಕ ಅಂಡ್ರೆ ಮಾಡು ಇದೇ ನಿಜವಾದ ಸನ್ಯಾಸಿಗಳ ನಡವಳಿಕೆ ಯಾವಾಗಲೂ ಒಬ್ಬಂಟಿಗರಾಗಿರ್ಬೇಕಂತೆ ಏಕ ಏವಚರಿ ಜನ ಸಮೂಹಕ್ಕೆ ಸೇರ್ಕೋಬಾರ್ದಂತೆ ದೌ ಯತಿ ಮಿಚುಣ ಸಂಖ್ಯಕು ಅಂತ ಎರಡು ಯತಿಗಳು ಸೇರಿಬಿಟ್ರೆ ಅದು ಸ್ತ್ರೀ ಪುರುಷರಂತೆ ಆಗ್ಬಿಡುತ್ತೆ ಅಂತ ಅಷ್ಟು ಮಟ್ಟಿಗೆ ಯಾಕೆಂದ್ರೆ ಮಾತು ಬಂದ್ಬಿಡುತ್ತೆ ವಿಷಯ ಬರುತ್ತೆ ಲೋಕಿ ಎಲ್ಲ ಬಂದ್ಬಿಡುತ್ತೆ ಎರಡು ಯತಿಗಳು ಸೇರಬಾರ್ದಂತೆ ದೌ ಯತಿ ಮಿಚುಣ ಸಂಖ್ಯಕವು ಅಂತ ಹಾಗಾಗಿ ಏಕ ಏವಚರೆ ಧರ್ಮಂ ಅಂತ ಅವರು ಹೇಳಿದ್ದಾರೆ ಧರ್ಮವನ್ನ ಒಬ್ಬನೇ ಮಾಡ್ತಾ ಇರ್ಬೇಕು ಕಾಡಲ್ಲಿ ಇದ್ದು ಏಕ ಏವಚರೆ ಬ್ರಹ್ಮ ರಹಸ್ಯ ಆಗ ಮುಂದೆ ರಹ ಮುಂದೆ ಬಂತ ಆಯ್ತು ರಾಜ ಬ್ರಹ್ಮಚಾರಿಗೆ ಇವ್ರು ಬ್ರಹ್ಮಚಾರಿ ಸನ್ಯಾಸಿ ಇದು
ಸರಿ ಬ್ರಹ್ಮಚಾರ್ಯು ಆಶ್ರಮದಲ್ಲಿ ಒಬ್ಬನೇ ಇರಬೇಕು. ಇಲ್ಲಿ ಏಕೈವ ಚರೇ ಭಿಕ್ಷು, ಭಿಕ್ಷು ಆದವನು ಒಬ್ಬನೇ ಹುಡಾಕೊಂಡಿರ್ಬೇಕು, ಆತ್ಮಾರಾಮನಾಗಿರ್ಬೇಕು. ನೋಡಿ ಸಂತೋಷಕ್ಕೆ ಆತ್ಮನೇ ವಿಷಯನೇ ಹೊರತು ಟಿ ವಿ ಆಗಲಿ ಲೌಕಿಕ ಪೇಪರ್ ಆಗಲಿ ಆರ್ತಿ ಆಗಲಿ ಇನ್ನೊಂದಾಗಲಿ ಇರಬಾರ್ದು. ಸಂತೋಷಕ್ಕೆ ಪರಮಾತ್ಮನೇ ವಿಷಯ, ಕಲ್ಪಿತನಲ್ಲದ ಮುಖ್ಯನಾದಂತಹ ಆನಂದ ರೂಪನಾದ ಅಲ್ಲ, ಆನಂದ ರೂಪನಾದ ಆತ್ಮನಲ್ಲೇ ಆನಂದ ಕಾಣದೇ ಇದ್ದವನು ಇಂದೆಲ್ಲ ಆನಂದ ಕಾಣ್ತಾನಮ್ಮ ಅವನು. ಯಾವ ಸ್ವರೂಪಕ್ಕೆ ಆನಂದವೇ ಸ್ವರೂಪವೋ, ಸಕ್ಕರೆಯಲ್ಲೇ ಸಿಹಿ ಯಾರಿಗೆ ಆಗಲ್ವೋ ಬೇವಿನ ಸೊಪ್ಪು ಸಿಹಿ ಆಗತ್ತೆ ಅವನಿಗೆ. ಯಾರಿಗೆ ಸಕ್ಕರೆಯಲ್ಲಿ ಸಿಹಿ ಇಲ್ಲ ಬೆಲ್ಲದಲ್ಲಿ ಸಿಹಿ ಇಲ್ವೋ ಅವನಿಗೆ ಈ ಬೇವಿನ ಸೊಪ್ಪಲ್ಲಾಗಲಿ ಇನ್ನೊಂದು ಸೊಪ್ಪಲ್ಲ ಸಿಹಿ. ಹಾಗೆ ಆತ್ಮಾರಾಮನಾಗಲಿ ಅಲ್ಲೇ ಆನಂದ ಇಲ್ಲ ಅಂದ್ರೆ ಇನ್ನು ಎಲ್ಲ ಆನಂದ ಕಾಣ್ತೇನೆ ಸನ್ಯಾಸಿ. ಆತ್ಮಾರಾಮನಾಗಿರ್ಬೇಕೋ, ಅನಪಾಶ್ರಯ, ಯಾರನ್ನು ಏನಕ್ಕೂ ಆಶ್ರಯಿಸ್ಕೋಬಾರ್ದಂತೆ. ಯಾರಾದ್ರು ಏನನ್ನು ಯಾವ ಎಕ್ಸ್ಪೆಕ್ಟೇಷನ್ ಯಾರಿಂದಲೂ ಇಟ್ಕೋಬಾರ್ದು. ಏನನ್ನು ಅಕಸ್ಮಾತ್ ಅವನಿಗೆ ದೈಹಿಕವಾಗಿ ಸಮಸ್ಯೆ ಬಂದ್ರೆ ಅಂತ ಅಂದ್ರೆ ಭಗವಂತ ಒದಗಿಸ್ಕೊಡ್ತಾನೆ ಅಂತ ನಂಬಿಕೆ ಇಟ್ಕೊಂಡು ನಡಿಬೇಕೆ ಹೊರತು ಯಾರ ಹತ್ರನೂ ಬಾಯಿ ಬಿಡಬಾರ್ದಂತೆ. ಇಂಥದ್ ಕೊಡಿ, ಇಂಥದ್ ಮಾಡಿಸಿ, ಇಂಥದ್ ಆಗ್ಬೇಕು ಅಂತ ಒಬ್ಬರತನ ಕೇಳಬಾರ್ದಂತೆ. ಮತ್ತು ಸರ್ವಭೂತ ಸುಹೃತ, ಹಾಗೆ ಯಾರು ಕೊಡ್ಲಿಲ್ಲ ಮಾಡ್ಲಿಲ್ಲ ಅಂತ ಯಾರನ್ನು ತಿರಸ್ಕಾರ ಮಾಡುದು ಬೈಯೋದು ಮಾಡಬಾರ್ದು. ಎಲ್ಲರಲ್ಲೂ ನನ್ನ ಸ್ವಾಮಿಯಾದ ಆರಾಧ್ಯ ಪರಮಾತ್ಮನೇ ಕೂತಿದ್ದಾರೆ. ಎಲ್ಲರಲ್ಲೂ ಸುಹೃದ್ಭಾವ, ಪ್ರೇಮ ಭಾವ, ಆತ್ಮೀಯ ಭಾವ, ಅತ್ಯಂತ ಸುಹೃದ್ಭಾವ ಇಟ್ಕೋಬೇಕಂತೆ. ಶಾಂತನಾಗಿರ್ಬೇಕು, ಸರ್ವದಾ ನಾರಾಯಣ ಪರಾಯಣ. ಹಾ, ಎಂಥ ವಾಕ್ಯ ಇದು, ಕೊನೆಯ ಪದ ಅಂದ್ರೆ ಬೇಡ. ನಾರಾಯಣ ಪರಾಯಣ ಆಗಿರ್ಬೇಕು. ತನ್ನ ಜೀವನದಲ್ಲಿ ಸಮಸ್ತವೂ ನಾರಾಯಣನೇ, ನಾರಾಯಣ ನಿನಗೆ ಗುರಿ, ನಾರಾಯಣ ನಿನಗೆ ಸರ್ವಸ್ವ ಎಂಬುದಾಗಿ ನಾರಾಯಣ ಚಿಂತೆಯಲ್ಲಿ ಯಾವಾಗಲೂ ಕಾಲ ಕಳೆದಿರಬೇಕು. ಇದನ್ನು ನೋಡಿದ್ರೆ ಪ್ರಾಚೀನ ಕಾಲದಿಂದ ನಾರಾಯಣ ಸಂಪ್ರದಾಯವೇ ಇದ್ದಿದ್ದು ಸನ್ಯಾಸಿಗಳಿಗೆ. ನಾರಾಯಣ ನಾರಾಯಣ ಇವತ್ತಿಗೂ ಸನ್ಯಾಸಿಗಳು ನಮಸ್ಕಾರ ಮಾಡಿದ್ರೆ ನಾರಾಯಣ ನಾರಾಯಣ ಅಂತ ಹೇಳೋದು. ಪಶ್ಯೇದಾತ್ಮನ್ಯದೋ ವಿಶ್ವ ಅದು ಈ ವಿಶ್ವವೆಲ್ಲವನ್ನು ಕೂಡ ಆ ಪರಮಾತ್ಮ ಪರತತ್ವದಲ್ಲಿ ಕಾಣ್ಬೇಕಂತೆ. ಇಡೀ ವಿಶ್ವಕ್ಕೆ ಪರಮಾತ್ಮನೇ ಆಧಾರ, ಪರಮಾತ್ಮನೇ ಹಿ ಹರಿಯ ಈ ಮೈದೋರಿದಾನೆ ಜಗದ್ರೂಪವಾಗಿ. ಹರಿಯ ಈ ಮೈದೋರಿದಾನೆ, ಹರಿಯ ಸ್ವರೂಪ, ಪರಮಾತ್ಮ ಸ್ವರೂಪ, ನಾರಾಯಣ ಸ್ವರೂಪ. ನಾರಾಯಣಗಿಂತ ಬೇರೆ ಇನ್ನೇನು ಇಲ್ಲ ಜಗತ್ತಲ್ಲಿ ಎಂಬುದಾಗಿ ಕಂಡುಕೊಂಡು ಸದಾ ಸತಃ ಅವೇ. ಸತ್ತು ಅಂದ್ರೆ ಕಾರಣ, ಅಸತ್ತು ಅಂದ್ರೆ ಕಾರ್ಯ. ಈ ಕಾರ್ಯಕಾರಣ ಎರಡನ್ನು ಅವ್ಯಯವಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಕಂಡವನಾಗಿ ತನ್ನನ್ನು ಪರಬ್ರಹ್ಮವನ್ನು ಒಂದು ಮಾಡಿಕೊಂಡು ಸರ್ವತ್ರ ಸದಸನ್ಮಯಿ, ಸದಸನ್ಮಯವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಪರಮಾತ್ಮನೇ ಕಾಣುವ ಸ್ವಭಾವವನ್ನು ಬೆಳೆಸ್ಕೋಬೇಕು. ಇವೊಂದು ರೀತಿ ಭಾವನೆ ಮಾಡುದು ಪರವಾಗಿಲ್ಲ, ಅಥವಾ ಅನುಸಂಧಾನ ಮಾಡುದು ಪರವಾಗಿಲ್ಲ, ಜ್ಞಾನಿಯಾಗಿ ಕಂಡುಕೊಂಡ್ಬಿಟ್ರಂತೂ ಕೃತಾರ್ಥ. ಅನುಸಂಧಾನ ಮಾಡೋದು ಮುಮುಕ್ಷು, ಭಾವನೆ ಮಾಡುವವನು ಉಪಾಸಕ, ಹಾಗೆ ಕಾಣುವವನು ಜ್ಞಾನಿ. ಪರಮಾತ್ಮನನ್ನೇ ಕಾಣುವನು ಜ್ಞಾನಿ. ಉಪಾಸಕನಾಗಿ ಅಂತರ್ಬಹಿಷ್ಠ ತತ್ಸರ್ವ್ಯಾಪ್ಯ ನಾರಾಯಣ ಸ್ಥಿತ ಭಾವನೆ ಮಾಡ್ತಾ ಇರ್ತಾನೆ. ಪರಮಾತ್ಮನೇ ಜಗತ್ತು ಒಳಗು ಹೊರಗು ಎಲ್ಲರೂ ತುಂಬಿಕೊಂಡಿದ್ದಾನೆ. ಪರಮೇಶ್ವರ ಪರಮಾತ್ಮ ಮಯವಾಗಿದೆ ಜಗತ್ತಲ್ಲ ಎಂಬುದೇ ಭಾವನೆ ಮಾಡ್ತಾ ಅವರು. ಬಹಳ ಉತ್ತಮವಾದ ಭಾವನೆ, ಇವಾಗ ಅವ್ರಿಗೆ ಭಾರಿ ಹಿತವಾದಂತಹ ನಡವಳಿಕೆ ಅದು. ಸುಷುಪ್ತ ಪ್ರಬೋಧಯೋ ಸಂಧೌ ಆತ್ಮನೋ ಗತಿ ಮಾತ್ ಎಷ್ಟೇ ಶ್ಲೋಕ ನೋಡಿ. ಆತ್ಮಸ್ವರೂಪ ಎಲ್ಲಿದೆ ಅಂದ್ರೆ ಎಚ್ಚರಕ್ಕೂ ಕಲಸಿಗೂ ಮಧ್ಯದಲ್ಲಿ ನನಗೆ ಸುಷುಪ್ತಿಯಲ್ಲಿ ಯಾವ ರೀತಿ ಇರ್ತಾನೋ ಅದೇ ಆತ್ಮಸ್ವರೂಪ ಅಂದೆ. ಸುಪ್ತ ಪ್ರಬೋಧಯೋ ಸಂಧೌ, ಎಚ್ಚರದಿಂದ ನಿದ್ದೆ ಮಾಡ್ಕೊಂಡು ಸ್ವಪ್ನಕ್ಕೆ ಹೋಗ್ತಾನೆ, ಸ್ವಪ್ನದಿಂದ ನಿದ್ದೆಗೆ ಹೋಗ್ಬಿಟ್ಟು ನಿದ್ದೆಯಿಂದ ಮತ್ತೆ ಕಲಸಿ ಎಚ್ಚರ ಬರ್ತಾನೆ. ಆದ್ರೆ ಸುಷುಪ್ತಿಯಲ್ಲಿದ್ದಾಗ ಯಾವ ರೀತಿ ಇರ್ತಾನೋ ಇದೇ ಆತ್ಮಸ್ವರೂಪ, ಹೀಗೆ ಆತ್ಮನಿರ್ತಕ್ಕವನು ಎಂಬುದನ್ನ ಆತ್ಮನು ಗತಿ, ಆತ್ಮನ ಗತಿಯನ್ನ ಅಂದ್ರೆ ಸ್ವರೂಪವನ್ನ ಆತ್ಮದೃಕ್, ಆತ್ಮನ ಕಾಣುವ ಆತನು ನೋಡ್ತಾ ಇರ್ತಾನೆ. ಸುಷುಪ್ತವ ಜಾಗೃತಿ ಯೋನ ಪಶ್ಯತಿ ದ್ವಯಂ ಅಂತ ಉದೇಶ ಏನಂದ್ರೆ, ಹಾಗೆ ಸುಷುಪ್ತಿಯಲ್ಲಿದ್ದಾಗ ಯಾವ ರೀತಿ ಇರ್ತಾನೋ ಆ ರೀತಿಯೇ ನಾನಿರ್ತಕ್ಕವನು, ಅದೇ ನನ್ನ ನೈಜ ರೂಪ, ನಿಜ ರೂಪ, ಸಹಜ ರೂಪ, ಸ್ವಾಭಾವಿಕ ರೂಪ ಎಂಬುದಾಗಿ ಕಂಡುಕೊಂಡು ಬಂಧವನ್ನು ಮೋಕ್ಷವನ್ನು ಎಲ್ಲವನ್ನು ಕೂಡ ಇದು ಮಾಯಾ ಮಾತ್ರ ಎಂಬುದಾಗಿ ಕಾಣ್ತಾ ಇರ್ಬೇಕಂತೆ. ಬಂಧ ಮೋಕ್ಷಗಳೆಲ್ಲ ಮಾಯಾ ಮಾತ್ರ, ಇದು ನಿಜ ನನಗೆ ಮೋಕ್ಷವಾಗ್ಬೇಕಾಗಿಲ್ಲ, ನನ್ಗೆ ಬಂಧವೂ ಇಲ್ಲ. ಇದು ಕೂಡ ಒಂದು ಅಧ್ಯಾರೂಪ ದೃಷ್ಟಿಯನ್ನು ಹೇಳಬೇಕೇ ಹೊರತು ನಿಜವಾಗಿ ಹೋಗಬೇಕಾದ
ಬಂಧವಿಲ್ಲ, ಬರಬೇಕಾದ ಮೋಕ್ಷವೂ ಇಲ್ಲ ಎಂಬುದಾಗಿ ಈ ರೀತಿಯಾಗಿ ಕಾಣ್ತಾ ವಸ್ತುತಃ ಯಾವುದು ಇಲ್ಲ, ಕೇವಲ ಆತ್ಮಸ್ವರೂಪ ಒಂದೇ ಇರತಕ್ಕಂಥದ್ದು ಎಂಬುದಾಗಿ ಸರ್ವದಾ ಈ ಅನುಸಂಧಾನ ಮಾಡ್ತಾನೇ ಕಾಲ ಕಳೀತಾ ಇರ್ಬೇಕಂತೆ, ಇದೇ ಚಿಂತನೆಯಲ್ಲೇ ಇರ್ಬೇಕಂತೆ. ಈ ಚಿಂತನೆ ಬಿಟ್ಟು ಯಾವ ಲೌಕಿಕ ಚಿಂತನೆ, ಕರ್ಮಕಾಂಡ ಚಿಂತನೆ, ವ್ಯಾವಹಾರಿಕ ಚಿಂತನೆ ಅಥವಾ ಪುಣ್ಯಪಾಪ ಯಾವುದನ್ನು ಮಾಡಬಾರ್ದು, ಯಾರಿಗೂ ಹತ್ತಿರಬಾರ್ದು. ಅದಕ್ಕೆ ನಮ್ಮ ಸ್ವಾಮಿಗಳು ನೂರಕ್ಕೆ ನೂರು ಹೀಗೆ ಇದ್ರು. ನಮ್ಮ ಅಣ್ಣಂದು ಯಾರು ಏನೇ ವಿಚಾರ ಮಾಡಕ್ ಬಂದ್ರು ಇವನು ಧರ್ಮಶಾಸ್ತ್ರ ವಿಚಾರಕ್ಕೂ ಸ್ವಾಮಿಗಳು ಜಾಸ್ತಿ ಕೊಡ್ತಾ ಇರ್ಲಿಲ್ಲ. ಇವಾಗ ಕೇಳ್ಕೊಳ್ ಬೇರೆ ಇರತ್ತ, ತತ್ವ ವಿಚಾರ ಮಾತ್ರ ನನ್ನ ಹತ್ರ ಬನ್ನಿ. ನಿಮ್ ಮನೆ ವಿಚಾರ ಹೇಳಿದ್ರೆ ಬೈದೇ ಬಿಡೋರಂತೆ. ಹೋಗಿ ರಾಮನ ಹತ್ರ ಕೇಳಿ, ರಾಮ ಅದಕ್ಕೆ ದೇವಸ್ಥಾನ ಕಟ್ಟಿರೋದು, ರಾಮನ ಹತ್ರ ಏನ್ ಬೇಕಾದ್ರೂ ಕೇಳ್ಕೊಳ್ಳಿ ಭಜನೆ ಮಾಡಿ. ನನ್ನ ಹತ್ರ ಮಾತ್ರ ಯಾವ ಮನೆ ವಿಚಾರ ಹೇಳ್ಕೂಡ್ದು ಅಂತ ಬೈಬಿಡೋರಂತೆ. ನಾಭಿನಂದೇ ಧ್ರುವಂ ಮೃತ್ಯುಂ ಅಧ್ರುವಂ ವಾಸಿ ಜೀವಿತಂ ಕಾಲಂ ಪರಂ ಪ್ರತೀಕ್ಷೇತ ಕಾಲಮೇವ ಪ್ರತೀಕ್ಷೇತ ನಿರ್ದೇಶಂ ಕೃತಕೋಯಿತ ಒಂದೊಂದು ಕಡೆ ವಾಕ್ಯ ಇದೆ. ಅಂದ್ರೆ ಧ್ರುವಂ ಮೃತ್ಯುಂ ನಾಭಿನಂದೇ, ಖಂಡಿತವಾಗಿ ಬಂದೇ ಬರ್ತಲ್ಲ ಮೃತ್ಯು, ಅದನ್ನ ಬೇಗ ಬರ್ಲಿ, ನಂಗೆ ಸದ್ಯದಲ್ಲೇ ಬಂದ್ಬಿಡ್ಲಿ, ನಂಗೆ ನಾಳೆನ ಮೃತ್ಯು ಹಾಗೂ ಅನ್ಕೋಬಾರ್ದಂತೆ ಬೇಗನ. ಸರ್ ಧ್ರುವ ನನ್ನ ಮೃತ್ಯು ಮನುಷ್ಯ ಮಾತ್ರಕ್ಕೆ ಧ್ರುವ ಖಡಾಖಂಡಿತ ತಪ್ಪಿಸ್ಕೋಕ್ಕಾಗಲ್ಲ ಅಂತ ನೂರಕ್ ನೂರು ಗ್ಯಾರಂಟಿ ಆಗಿ ಬಂದೇ ಬರುವ ಮರಣವನ್ನು ಇವನು ಅಭಿನಂದನೆ ಮಾಡಬಾರ್ದಂದ್ರೆ ಅದನ್ನು ಬಯಸಬಾರ್ದಂತೆ. ಹಾಗೆಯೇ ಈ ಅಧ್ರುವವಾದ ಬದುಕಿನ ಜೀವನದಲ್ಲಿ ನಾನು ಯಾವ ಹೀಗೆ ಇರಬೇಕು, ನಾನು ಸಾಯಬಾರ್ದು, ತುಂಬಾ ಹೇಗೆ ಇರಬೇಕು ಅದನ್ನು ಅನ್ಕೋಬಾರ್ದಂತೆ. ಜೀವಿತೆ ಮರಣೇವ ಗೃಹಿರ್ನ ಕುರುಂತ, ಮರಣವನ್ನೂ ಅಪೇಕ್ಷೆ ಪಡಬಾರ್ದು, ಬದುಕೊಂಡಿರಬೇಕು ಅಂತ ಅನ್ಕೋಬಾರ್ದಂತೆ. ಪ್ರಾರಬ್ಧ ಕಾಲಮೇವ ಪ್ರತೀಕ್ಷೇತನೇನೋ, ಈ ಪ್ರಾರಬ್ಧ ಕರ್ಮ ಮುಗಿಯೋವರೆಗೂ ಇದಿರುತ್ತೆ ನನಗೆ. ಅದಕ್ಕೆ ನಾನೇನು ದೇಹ ತಂದಿಲ್ಲ, ನಾನೇನು ತಗೊಂಡು ಹೋಗ್ಬೇಕಾಗಿಲ್ಲ, ತಾನಾಗೆ ಬಂದಿದೆ ತಾನಾಗೆ ಹೋಗುತ್ತೆ. ಅಲ್ಲ ಮಾವಿನ ಮರದಲ್ಲಿ ಹಣ್ಣು, ಹಣ್ಣಾದ್ಮೇಲೆ ಏನಾಗುತ್ತೆ, ಉದುರೇ ಉದುರುತ್ತೆ. ಅಯ್ಯೋ ಹಣ್ಣು ಬಲ್ಲ ಬಲ್ಲ ಅನ್ಬೇಕಾದ್ರೆ ಹಣ್ಣಾದ್ಮೇಲೆ ತೊಟ್ಟು ಕಸ್ಕ ಬಂದೇ ಬರುತ್ತೆ, ತೆಂಗಿನಕಾಯಿ ಹಣ್ಣಾದ್ಮೇಲೆ ಬಿದ್ದೇ ಬರುತ್ತೆ. ಹಾಗೆ ಕಾಲ ಬಂದ್ರೆ ದೇಹ ಹೋಗಿ ಹೋಗುತ್ತೆ, ಸಾಯ್ತೀರಿ ಸಾಯ್ಬೇಕು ಸಾಯ್ಬೇಕು ಅದೂ ಬೇಡ. ಅಯ್ಯೋ ಸಾಯ್ಬಾರ್ದು ಬದುಕೊಂಡಿರ್ಬೇಕು, ಅಯ್ಯೋ ಸತ್ಬಿಟ್ರೆ ಕಷ್ಟಪ್ಪ, ನಾನು ಇಲ್ಲ ಬಿಡ್ತೀನಿ ಸತ್ಬಿಟ್ರೆ, ಅಯ್ಯೋ ನನಗೆ ಅದು ಇಷ್ಟ ಆಗಲ್ಲ, ನಾನು ಹೀಗೆ ಇರ್ಬೇಕು ಅಂತೇಳಿ ಸ್ಟ್ರಾಂಗ್ ರೂಮ್ ಮಾಡ್ಕೊಂಡು ಕೆಮ್ಮಿದ್ರು ಡಾಕ್ಟರ್ ಫೋನ್ ಮಾಡೋದು, ಅವನ ಸೀನ್ ಇದ್ರು ಡಾಕ್ಟರ್ ಫೋನ್ ಮಾಡೋದು, ಒಂದು ಇದಾದ್ರೂ ಹಾರಿ ಅದು ಅತಿ ಅತಿ ಮಾಡಿದ್ರೆ ಏನಾಯ್ತು. ಪರಂಪರೀಕ್ಷೇದ ಭೂತಾರಾಮ್ ಭವ, ಭೂತಗಳ ಪ್ರಭಾವ ಹುಟ್ಟು ಸಾವಿಗೆ ಕಾರಣವಾಗಿರ್ತಕ್ಕಂತಹ ಕಾಲವನ್ನೇ ಯಾವ ಯಾವ ಎಲ್ಲಾ ಭೂತಗಳು ಕಾಲ ನಿಮಿತ್ತವಾಗಿ ಹುಟ್ಟೋದು ಸಾಯೋದು ಅಂತ ಆಗುತ್ತಾರೋ ಅಂಥ ಕಾಲವನ್ನ ಎದುರು ನೋಡ್ತಾ ಕೂಡಬೇಕಂತೆ. ಅಂದ್ರೆ ಯಾವಾಗ ಬರುತ್ತೋ ಬದುಕೊಳ್ಳಿ, ನನಗೇನಪ್ಪ ಇದೀನಿ ಸಂತೋಷ ಇಲ್ಲ, ಹೋಗ್ತೀನಿ ಬೇಜಾರಿಲ್ಲ. ಇದ್ರೂ ಹೋದ್ರು ನನ್ನ ಸ್ವರೂಪಕ್ಕೆ ದೇಹ ಇದ್ರೂ ಹೋದ್ರು ನನಗೆ ಇದರಿಂದ ಇದ್ದದ್ದರಿಂದ ಹೆಚ್ಚುಗಾರಿಕೆ ಇಲ್ಲ, ಹೋದ್ರಿಂದ ಚ್ಯುತಿ ಇಲ್ಲ, ಕೊರತೆ ಇಲ್ಲ. ನಾನು ಯಾವಾಗಲೂ ಏಕರೂಪನಾದ ಅದ್ವಿತೀಯವಾದ ಚಿನ್ಮಾತನಾದ ಅಖಂಡ ಪದ ಪರಿಪೂರ್ಣ ಪರಬ್ರಹ್ಮವೇ, ನನ್ನ ಸ್ವರೂಪದಲ್ಲಿ ಏನು ವ್ಯತ್ಯಾಸ ಆಗಲ್ಲ, ನನ್ನ ಪರಬ್ರಹ್ಮಕ್ಕಿಂತ ನಾನು ಬೇರೆ ಅಲ್ಲ ಎಂಬುದನ್ನ ಸರ್ವದಾ ಅನುಸಂಧಾನ ಮಾಡ್ತಾ ಇರಬೇಕು. ಆ ಅನುಸಂಧಾನ ಇದ್ಬಿಟ್ಟು ನನಗೆ ಏನು ಭಯ ಆಗ. ಅಸಚ್ಛಾಸ್ತ್ರ ಅಂದ್ರೆ ನಾಸ್ತಿಕವನ್ನು ಖಂಡನೆ ಮಾಡ್ತೀನಿ, ಇನ್ಯಾರೋ ಅವೈದಿಕ ಮತ್ತೆ ಖಂಡ ಅದಕ್ಕೂ ಹೋಗ್ಬಾರ್ದಂತೆ. ನಾಸ್ತಿಕರಿದ್ದು ಇದ್ಕೊಳ್ಳಿ, ಅವ್ರ ಹಣೆ ಬರ, ನಾನೇನು ಮಾಡ. ನಾಸ್ತಿಕರಿರ್ಬಹುದು, ಅವೈದಿಕ ಮತ ಇರ್ಬಹುದು, ಇನ್ನೇನೇ ಶಂಕರಾಚಾರ್ಯನ್ನೇ ಬೈಲಿ ಅಥವಾ ಉಪನಿಷತ್ತನ್ನೇ ಬೈಲಿ ಅಥವಾ ಭಗವಂತನ್ನೇ ಬೈಲಿ, ಯಾವ್ದು ಅವ್ರ ಸಂಸ್ಕಾರ ಅವ್ರದ್ದೇನು ಬಿಟ್ಕೋಬೇಕೆ ಹೊರತು ಯಾವ್ದಂಗ್ ಬೈತಾರೆ ನಾನು ಖಂಡನೆ ಮಾಡ್ತೀನಿ ಅಂತ ಏನು ಹೆಮ್ಮೆ ಪಟ್ಕೋಬೇಕಾಗಿಲ್ಲ. ಅದು ಅವರವ್ರ ಸಂಸ್ಕಾರ ಇರಬೇಕು, ಹಾಗೆ ಅಸಚ್ಛಾಸ್ತ್ರದಲ್ಲೂ ಇಟ್ಕೋಬೇಡ. ಹಾಗೆಯೇ ಜೀವಿಕಾ ಉಪಜೀವಿ, ಯಾರು ಸ್ವಚ್ಛಾಸ್ತ್ರದಲ್ಲಿ ಜ್ಯೋತಿಷ್ಯಾಸ್ತ್ರ ಓದ್ಕೊಂಡು ಜಾತಕ ಹೇಳ್ಕೊಂಡು ನಾನು ದುಡ್ಡು ತಗೊಂಡು ಬದುಕೊಂಡಿರ್ತೀನಿ ಹಾಗೆ ಹೇಗೆ ಅಂತ 500 ರೂಪಾಯಿ ತಗೋತಾರ ಅಂತ ಜಾತಕ. ನನಕ್ಷತ್ರಾಂಗ ವಿದ್ಯೆಯ ಅಂತ ನಕ್ಷತ್ರಾಂಗ ವಿದ್ಯೆ ಹೇಳಲೇಬೇಡ ಅಂತ ಹೇಳ್ತಾರೆ, ಅದನ್ನ ಮುಟ್ಲೇಬೇಡ ನೋಡಬೇಡ ಅಂತ. ಅಲ್ಲ ಅಷ್ಟು ಮಟ್ಟಿಗೆ ಇದ್ಬೇಕಾದ್ರೆ ಅದನ್ನ ಜೀವನ ಮಾಡ್ತೀನಿ ಅಂತಂದ್ರೆ ತುಂಬಾ ತಪ್ಪು, ಅದನ್ನ ಮಾಡ್ಲೇಬಾರ್ದು. ಜೀವಿಕಾ ನೋಪಜೀವಿತ, ಜೀವಿಕೆಗಾಗಿ ಯಾವುದೋ ಒಂದು ಶಾಸ್ತ್ರವನ್ನು ಅವಲಂಬಿಸ್ಕೊಳ್ತೀನಿ, ವ್ಯಾಕರಣ ಹೇಳ್ಬಿಟ್ಟು ಪಾಠ ದುಡ್ಡು ತಗೊಳ್ತೀನಿ, ಅಥವಾ ಸಂಸ್ಕೃತ ಹೇಳ್ಬಿಟ್ಟು ದುಡ್ಡು ತಗೊಳ್ತೀನಿ, ಬೇರೆ ಅದೆಲ್ಲ ಮಾಡಬಾರ್ದು. ಸನ್ಯಾಸಿ ಆದವನು ಯಾವ ಶಾಸ್ತ್ರದಿಂದಲೂ ಜೀವಿಕೆಯನ್ನು ಮಾಡ್ಕೋಬಾರ್ದು. ಎಲ್ಲ ಯಾವ ಜೀವಿಕೆಗೂ ಶಾಸ್ತ್ರ ಸಂಬಂಧ, ಬೇಕಾದ್ರೆ ಶಾಸ್ತ್ರ ಪಾಠ ಹೇಳ್ತೀನಿ ಹೇಳೋ ಅದೇ ಬೇರೆ, ಆದ್ರೆ ಜೀವಿಕಕ್ಕೂ ಅದಕ್ಕೆ ಸಂಬಂಧ ಇಟ್ಕೋಬೇಡ. ಚಿಮ್ಮ
ಅಧ್ಯಾಪನ ಅವರ ಹಕ್ಕಲ್ವಾ ಏನು ಅಧ್ಯಯನ ಅಧ್ಯಾಪನ ಅವರ ಒಂದು ಇದಲ್ವಾ ರೈಟ್ ಅಲ್ವಾ ಅಲ್ಲ ಸನ್ಯಾಸಿ ಹೇಳ್ತಿರೋದಿಲ್ಲ ಸನ್ಯಾಸಿ ಧರ್ಮ ಇದು ಸನ್ಯಾಸಿ ಪ್ರಕರಣ ಸನ್ಯಾಸಿಗೆ ಬೇಡ ಅಂತ ಇದ್ದಾರೆ ಕರೆಕ್ಟ್ ಕರೆಕ್ಟ್ ನಾನು ಬ್ರಾಹ್ಮಣರಿಗೆ ಅಂತ ಯೋಚನೆ ಸನ್ಯಾಸಿ ಆದವನು ಜೀವಿಕೆಗಾಗಿ ಯಾವ ಶಾಸ್ತ್ರವನ್ನು ಅವಲಂಬಿಸ್ಕೋಬೇಡ ಹಾಗೆ ವಾದವಾದ ಅಂತ ಅದೇ ಇಬ್ರು ವಾದ ಮಾಡ್ತಾ ಇದ್ದೆ ವಾದ ನಾವು ಒಂದು ಪಕ್ಷವನ್ನು ತಗೊಂಡು ಈ ವಾದ ವಾದ ಮಾಡ್ತಾ ಅದಕ್ಕೆಲ್ಲ ಹೋಗ್ಬೇಡ ಕಂಚ ಪಕ್ಷನ್ನ ಸಂಶಯ ತರ್ಕಗಳನ್ನಾಗಲಿ ವಾದಗಳನ್ನಾಗಲಿ ಮತವನ್ನಾಗಲಿ ಅವಲಂಬಿಸ್ಕೋಬೇಡ ನೀವು ದೂರ ಹೋಗ್ಬಿಡು ವಾದ ಮಾಡ್ತಿದ್ರೆ ನಂಗೆ ಸಂಬಂಧಪಟ್ಟ ಕೇಳಿಸ್ತಾ ಇಲ್ಲ ಅಂತ ಎದ್ದೋಗ್ಬಿಡು ನೀನು ನಂಗೆ ಸಂಬಂಧಪಟ್ಟ ನೋಡಿ ಏನು ಅದನ್ನ ರಾಗದ್ವೇಷ ಹೆಚ್ಚಾಗತ್ತೆ ಹೊರತು ಏನು ತೀರ್ಮಾನ ಆಗಲ್ಲ ಏನು ಅದ್ರಲ್ಲಿ ಪ್ರಯೋಜನ ಆಗೋಲ್ಲ ಅದನ್ನ ಅಂತ ವಾದಕ್ಕೆ ಪಕ್ಷವನ್ನು ಆಶ್ರಯಿಸ್ಕೊಳ್ಳೋದು ಯಾವ್ದು ಹೋಗ್ಬೇಡ ಯಾವ ಪಕ್ಷವನ್ನು ಆಶ್ರಯಿಸ್ಕೋಬೇಡ ರಾಜಕೀಯ ಪಕ್ಷವನ್ನು ಬಿಜೆಪಿಯು ಆಕ್ಷಿಸ್ಕೋಬೇಡ ಕಾಂಗ್ರೆಸ್ಸು ಆಕ್ಷಿಸಬೇಡ ಜೆ ಡಿ ಎಸ್ಸು ಆಶ್ರಯಿಸ್ಕೋಬೇಡ ಯಾರನ್ನು ಬೈಲೂ ಬೇಡ ಯಾರನ್ನು ಹೊಗಳು ಬೇಡ ಅವರವರ ಕರ್ಮದಂತೆ ಅವ್ರು ಇರ್ತಾರೆ ಅನ್ಕೊಂಡಿರು ನಿನಗೂ ರಾಜಕೀಯಕ್ಕೂ ದೂರ ನಿನಗೂ ಶಾಸ್ತ್ರವಾದಕ್ಕೂ ದೂರ ಜನರು ನೀನು ಏನಿದ್ದು ತತ್ವ ಚಿಂತನೆ ಅಧ್ಯಾತ್ಮ ಚಿಂತನೆ ಬಿಟ್ಟು ಬೇರೆ ಮಾಡ್ಲೇಬೇಡ ಅದೊಂದೇ ಇಟ್ಕೋಬೇಕು ಶಿಷ್ಯರನ್ನ ಅವಲಂಬಿಸ್ಕೊಂಡು ಶಿಷ್ಯರ ತುಂಬಾ ಜನ ಇಟ್ಕೊಳ್ಬೇಕು ಶಿಷ್ಯರನ್ನ ಇಟ್ಕೊಂಡ್ಬಿಟ್ಟು ಆರೋಪಿ ಈ ರೀತಿ ಮಾಡ್ಕೋಬೇಕು ಕಟ್ಕೊಂಡು ಅದೆಲ್ಲ ಮಾಡ್ಕೋಬೇಡ ಶಿಷ್ಯರನ್ನ ಒಂದು ಕಟ್ಪಾಡು ಮಾಡ್ತೀನಿ ಏ ನೀವೆಲ್ಲ ನಂಗೆ ಸೇವೆ ಮಾಡ್ಬೇಕೋ ನೀವೆಲ್ಲ ಹೋಗ್ಬಿಟ್ಟು ದುಡ್ಡು ತಂದ್ಬಿಟ್ಟು ಮಠ ಕಟ್ಕೊಡ್ಬೇಕೋ ನೀವೆಲ್ಲ ಈಗ ಒಂದು ಗೋಶಾಲೆ ಕಟ್ಕೊಡ್ಬೇಕೋ ನೀವೆಲ್ಲ ಮಾಡ್ಬಿಟ್ಟು ಬೆಳೆಸ್ಬೇಕು ಯಾವ ಇಟ್ಕೋಬೇಡ ಶಿಷ್ಯರನ್ನ ಒಂದು ಯಾವುದೇ ಕಟ್ಟುಪಾಡಿಗೆ ಒಳಪಡಿಸ್ತೀನಿ ಅಂತ ಹೇಳಿ ಆ ರೀತಿ ಬಲಾತ್ಕಾರ ಮಾಡಕ್ ಹೋಗ್ಬೇಡ ಅಂದ್ರೆ ತುಂಬಾ ಶಾಸ್ತ್ರಗಳನ್ನೆಲ್ಲ ಓದ್ಬಿಟ್ಟು ತಲೆಯಲ್ಲಿ ತುಂಬ್ಕೊಳ್ತೀನಿ ಆ ಶಾಸ್ತ್ರ ವಿಚಾರನೆಲ್ಲ ಅಂತ ಹೇಳಿ ಅದಕ್ಕೂ ಹೋಗ್ಬೇಡ ಅದು ಶಬ್ದಾರಣ್ಯಂ ಮಹಾಜಾಲಂ ಅಂತ ಈ ಗ್ರಂಥಗಳ ಆ ಕೋಟಿಗ ಸುಮ್ಮನೆ ತಲೆಯಲ್ಲಿ ತುಂಬ್ಕೊಳ್ತಿದೆಯಲ್ಲ ಬೇರೆ ಆಮೇಲೆ ನವ್ಯಾಖ್ಯಾನ ಉಪಯೋಗಿ ವ್ಯಾಖ್ಯಾನಗಳನ್ನು ಮಾಡಿ ಈ ವ್ಯಾಖ್ಯಾನದಲ್ಲಿ ಈ ರೀತಿ ಇದೆ ಅಲ್ಲಿ ವ್ಯಾಖ್ಯಾನ ಹಾಗಿದೆ ಈ ವ್ಯಾಖ್ಯಾನ ಇದು ಚೆನ್ನಾಗಿದೆ ವ್ಯಾಖ್ಯಾನ ವಿಮರ್ಶೆ ಮಾಡೋದು ಆ ವ್ಯಾಖ್ಯಾನ ಆಶ್ರಯಿಸ್ಕೊಳ್ಳೋದು ಇದಕ್ಕೂ ನೀವು ಹೋಗ್ಬೇಡ ಅಂತ ಇದ್ದಾರೆ ನಾರಂಭ ನಾರಬೇಕು ಆರಂಭಗಳನ್ನ ಉತ್ಸವಾದಿಗಳನ್ನಾಗಲಿ ಬೇರೆ ಕೆಲಸ ಕಾರ್ಯಗಳನ್ನಾಗಲಿ ಅದಕ್ಕೆಲ್ಲ ತೊಡಗಬೇಡ ಏನನ್ನೂ ಮಾಡ್ತೀನಿ ಏನನ್ನೂ ಇಟ್ಕೊಳ್ತೀನಿ ಯಾವುದಕ್ಕೂ ಹೋಗ್ಬೇಡ ಏನೋ ಒಂದು ಯೋಜನೆ ಇದೆ ಇದನ್ನ ಮಾಡ್ಬೇಕು ಅಂದ್ಕೊಂಡಿದೀನಿ ಅಂತ ಯಾವ ಬೇರೆ ಪಾಠಶಾಲೆ ಕಟ್ತೀನಿ ಹೋಗ್ಬೇಡ ಬೇರೆ ಪಾಠಶಾಲೆ ಕಟ್ಬೇಡ ಯಾವುದೇ ಗುಹೆ ಕಟ್ಬೇಡ ಯಾವುದೇ ಏನು ಆತ್ಮಚಿಂತನೆ ಬಿಟ್ಟು ಏನನ್ನು ಮಾಡ್ಕೊಬೇಡ ತಾನಾಗೆ ಒದಗಿ ಆಗೋದಾದ್ರೆ ಅದು ಈಶ್ವರ ಸುಮ್ಮನೆ ಅಂಟ್ಕೊಳ್ದೇ ಇದ್ರು ಅಷ್ಟೇ ಯಾವುದಕ್ಕೂ ನೀನು ಅಭಿಮಾನ ಪಡ್ಕೋಬೇಡ ಹಾಳ ಹೋದ್ರೂ ದುಃಖ ಪಡ್ಬೇಡ ಚೆನ್ನಾಗಾದ್ರೂ ಸಂತೋಷ ಪಡ್ಬೇಡ ನೀನು ಮಾಡ್ಬೇಕು ಅಂತ ನೀನು ಅಂದ್ಕೋಬೇಡ ಏನು ಸಂಕಲ್ಪ ಮಾಡಬೇಡ ಅದೇನು ಆಗ್ಬೇಕು ಆಗತ್ತೆ ಆಗದೆ ಹೋದ್ರು ಅದು ಈಶ್ವರ ಇಚ್ಛೆ ಆದ್ರೂ ಅದು ಈಶ್ವರ ಇಚ್ಛೆ ಆದ್ರು ಸಂತೋಷವಿಲ್ಲ ಆಗದಿದೆ ದುಃಖ ಇಲ್ಲ ಆಗ್ಬೇಕು ಸಂಕಲ್ಪ ಇಲ್ಲ ಎಂತದೂ ಇಲ್ಲ ಆಗಿರು ಏನು ಕೊಡ್ಕೋಬೇಡ ನಯತೇ ರಾಶ್ರಮ ಪ್ರಾಯ ಪ್ರಾಯ ಧರ್ಮೇ ಧರ್ಮಾತ್ಮನಃ ಕಾಂತಸ್ಯ ತವ ಚಿತ್ತಸ್ಯ ಪ್ರಿಯಾಸ್ತವಾತಿಹಿ ಬಲುಮಟ್ಟಿಗೆ ಯತಿ ಆಶ್ರಮ ಇದೆಯಲ್ಲ ಸನ್ಯಾಸದ ಆಶ್ರಮ ಅವನು ಶಾಂತನು ಸಮಚಿತ್ತನು ಆದಂತಾಗಿದ್ರೆ ಆ ಧರ್ಮಕ್ಕೆ ಕಾರಣವಾಗಿರುವಂತಹ ಮಹಾತ್ಮನಾಗಿರ್ತಕ್ಕಂತಹ ಅವನ ಒಂದು ನಡವಳಿಕೆ ಬಂಧಕ್ಕೆ ಕಾರಣವಾಗುವುದಿಲ್ಲ ಯಾವನು ಶಾಂತನಾಗಿ ಸಮಚಿತ್ತನಾಗಿರ್ತಾನೋ ಅಂಥ ಯತಿಯ ಆಶ್ರಮವು ಬಲುಮಟ್ಟಿಗೆ ಧರ್ಮಕ್ಕೆ ಕಾರಣವಾಗಿ ಅವನ ನಡವಳಿಕೆ ಅವನ ಉಪದೇಶ ಅವನಿಗೆ ಅದು ನಡ್ಕೊಂಡ್ರೆ ಅವನು ಸಂತೋಷವೂ ಇಲ್ಲ ಪುಣ್ಯವೂ ಬರಲ್ಲ ನಡ್ಕೋದೇ ಅಂದ್ರೆ ಪಾಪವೂ ಬರಲ್ಲ ಧರ್ಮಕ್ಕೆ ಕಾರಣವಾಗುವುದಿಲ್ಲ ಬಂಧನಕ್ಕೆ ಕಾರಣವಾಗುವುದಿಲ್ಲ ಅದನ್ನ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಥವಾ ಜನ ಅದನ್ನ ತಿರಸ್ಕರಿಸ್ಲಿ ಏನು ವ್ಯತ್ಯಾಸ ಆಗಲ್ಲ ಇವನು ಬಂಧಕ್ಕೆ ಕಾರಣ ಬೇಜಾರು ಆಗಲ್ಲ ಸಂತೋಷವೂ ಆಗಲ್ಲ ಏನ್ ಸತ್ಯವೋ ಆ ಸತ್ಯವನ್ನ ತನಗೆ ಅತ್ಯಂತ ಭಕ್ತರಾಗಿ ಭಗವದ್ಭಕ್ತರಾಗಿ ಮುಮುಕ್ಷವಾಗಿ ಬಂದವರಿಗೆ ಹೇಳ್ತಾರೆ ಹೇಳ್ಬಾರ್ದು ನಿಷೇಧ ಅಲ್ಲ ಹೇಳಿ ತಿಳ್ಕೊಂಡ ಅಂತ ಸಂತೋಷ ಪಡೋಲ್ಲ ಅಥವಾ ಯಾರು ಕೇಳಕ್ಕೆ ಬರ್ತಾ ಇಲ್ಲ ಅಂತ ದುಃಖ ಪಡೋದಿಲ್ಲ ಏನಾಗ್ತಿಂಗೋ ವ್ಯಕ್ತಾರ್ಥ ಕವಿರ್ಮೋಗವದಾತ್ಮಾನಂ ಸದೃಷ್ಟ್ಯಾ ದರ್ಶಯೇಂದ್ರಣಾ
ಅವನ ಬಳಿ ಯಾವುದೇ ಆಶ್ರಮ ಚಿಹ್ನೆ ಇಲ್ಲ. ಅವ್ಯಕ್ತ ಲಿಂಗೋ ಅವ್ಯಕ್ತ ಆಚಾರ. ಅವನು ನೋಡಿದ್ರೆ ಅವಧೂತ ಶರೀರ ಹೆಂಗೆ ಇದ್ಬಿಡ್ತಾರೆ, ಯಾವ ಇದು ಲಿಂಗ ಗುರುತನ್ನು ಇಟ್ಕೊಂಡಿರಲ್ಲ. ಇವನು ನಮ್ಮ ಅಣ್ಣ ಹೇಳ್ತಾನೆ, ಕಾಷಾಯಾದಿಗಳು ಅವನಿಗೆ ಕಾಷಾಯ ವಸ್ತುವು ಅವನು ನಿತ್ಯ ಅಲ್ಲ ಅಂತ. ಓಕೆ, ದಂಡ ಯಾವುದು ಕೂಡ ಯಾವೋ ಇಟ್ಕೊಂಡಿರ್ತಾನೆ ಅಂತ ವ್ಯಕ್ತ ಅರ್ಥ. ಅವನು ಅವನು ಆತ್ಮಾನುಸಂಧಾನದಲ್ಲಿ ಮುಳುಗಿರ್ತಾನೆ, ಅದು ವ್ಯಕ್ತ, ಅದು ಸ್ಪಷ್ಟ. ಅವನ ಬಾಯಲ್ಲಿ ಅವನ ಮನಸ್ಸಿನಲ್ಲಿ ಆತ್ಮ ವಿಚಾರ, ತತ್ವ ವಿಚಾರ, ಉಪನಿಷತ್ ವಿಚಾರ ಬಿಟ್ಟು ಬೇರೆ ಮಾತು ಬರ್ತಾ ಇರಲ್ಲ, ಅದು ಸ್ಪಷ್ಟ. ಯಾವಾಗಲೂ ಅದೇ ಇರ್ತಾನೆ ಆ ಮನೀಷಿ, ಯಾವಾಗಲೂ ಮನಸ್ಸನ್ನ ಹತೋಟಿ ಇಟ್ಕೊಂಡವನಾಗಿರ್ತಾನೆ. ಉನ್ಮತ್ತ ಲೋಕದವರಿಗೆ ಹುಚ್ಚನೋ ಅಥವಾ ಏನು ಗೊತ್ತಿಲ್ಲ ಹುಡುಗನೋ ಅನ್ನೋ ಹಾಗೆ ಇರ್ತಾರಂತೆ. ಯಾವುದಕ್ಕೂ ಸಂಭ್ರಮ ಇಲ್ಲ, ಸಡಗರ ಇಲ್ಲ, ಉತ್ಸುಕತೆ ಇಲ್ಲ, ಏನು ಇಲ್ಲ. ಮಗುವಿನಂತೆಯೇ ಶಾಂತಾಗಿರ್ತಾನೆ. ಕವಿ ಒಳ್ಳೆ ವಿವೇಕಿಯಾಗಿರ್ತಾನೆ, ಒಳ್ಳೆ ಜ್ಞಾನಿಯಾಗಿರ್ತಾನೆ. ಆಮೇಲೆ ಮೂಕವತು ಮಾತೆ ಬರಲ್ವೋ ಅನ್ನೋ ಹಾಗೆ ಇರ್ತಾನೆ. ಯಾರು ಏನ್ ಕೇಳಿ ಮಾತೆ ಆಡ್ಸೋದಿಲ್ಲ, ಕೆಲಸ ಇರ್ತಾನೆ. ಏನೋ ಮಾತಾಡ್ಕೊ, ಬೈದ್ರು ಸುಮ್ಮನೆ ಇರ್ತಾನೆ, ಅವುಗಳೂ ಸುಮ್ಮನೆ ಇರ್ತಾನೆ. ಏನು ಮಾಡೋದು, ಆತ್ಮಾನಂ ಸದೃಷ್ಟ್ವ ದೃಶ್ಯೇ ನನ. ಆತ್ಮನ ಕಂಡುಕೊಂಡವನಾಗಿ ಅವನು ಯಾರು ಅದೇ ಆತ್ಮನೇ ಬೇಕು, ತತ್ವ ವಿಚಾರವೇ ಬೇಕು ಅಂತ ತೀವ್ರ ಇಚ್ಛೆಯಿಂದ ಬರ್ತಾರೋ ಅವ್ರನ್ನ ಅವ್ರು ನೋಡಿ ಅವ್ರಿಗೆ ಅನಿಸಿದಾಗ ಅಂತವ್ರಿಗೆ ಅವ್ರು ತೋರಿಸ್ಕೊಡ್ತಾರೆ. ಆದ್ರೆ ಅವ್ರಿಗೆ ಬರ್ಬೇಕು, ಹೌದು ನಿಜವಾಗಿ ಇವನು ಆತ್ಮ ತಿಳ್ಕೊಳಕ್ಕೆ ಬಂದಿದ್ದಾನೆ, ಇವನು ನಿಜವಾಗಿ ಮುಮುಕ್ಷಿತ್ವ ಇದೆ, ಇವನಿಗೆ ನಿಜವಾಗಿ ಜೀವನದಲ್ಲಿ ಇದಾಗಿ ಮುಕ್ತನಾಗಬೇಕು ಅಂತ ಅನಿಸಿದೆ, ಈ ಜೀವನದ ಬಂಧನ ಕಳ್ಸ್ಕೊಬೇಕು ಅನಿಸಿದೆ, ಭಗವದ್ಭಕ್ತನಾಗಿದ್ದಾನೆ, ಇವನು ತಿಳ್ಕೊಳ್ತಾನೆ ಅಂತ ಅವನಿಗೆ ಅನಿಸಿದ್ರೆ ಅಂಥವನು ಬೇಕಾದ್ರೆ ಹೇಳ್ತಾನೆ. ಹೇಳಬಾರ್ದು ಅಂತಿಲ್ಲ, ಹೇಳಲೇಬೇಕು ಅಂತ ವಿಧಿಯೂ ಇಲ್ಲ, ಒಮ್ಮಟ್ಟು ಹೇಳ್ತಾನೆ. ಅರಂತೀಮಂ ಇತಿಹಾಸಂ ಪುರಾತನಂ ಪ್ರಹ್ಲಾದಸ್ಯ ಚ ಸಂವಾದಂ ಮುನೇರಾಜಗರಸ್ಯ ಚ. ಈ ವಿಷಯಕ್ಕೆ ಒಂದು ಪುರಾತನವಾದ ಕಥೆಯನ್ನು ಉದಾಹರಣೆ ಮಾಡ್ತಾರೆ ದೊಡ್ಡವರು ತಿಳಿದವರು. ಅದೇನ್ ಕಥೆ ಅಂದ್ರೆ, ಪ್ರಹ್ಲಾದನಿಗೂ ಅಜಗರವೃತ್ತಿ ಇಟ್ಕೊಂಡಂತ ಒಬ್ಬ ಜ್ಞಾನಿಗೂ ಸಂವಾದ. ಅಜಗರವೃತ್ತಿ ಅಂದ್ರೆ ಹೆಬ್ಬಾವಿನಂತೆಯೇ ಒಂದೇ ಜಾಗದಲ್ಲಿ ಇದ್ಕೊಂಡು ಆತ್ಮಾನುಸಂಧಾನ ಮಾಡ್ತಾ ಇರೋದು ಅಜಗರ ಅಂತ ವೃತ್ತಿ ಹೆಸರು. ಅಜಗರ ಅಂದ್ರೆ ಹೆಬ್ಬಾವು, ಅದು ಹೆಬ್ಬಾವಿಗೂ ಇವನಿಗೂ ಸಂವಾದ ಅಲ್ಲ, ಹೆಬ್ಬಾವಿಗೂ ಪ್ರಹ್ಲಾದಿಗೂ ಸಂವಾದ ಅಲ್ಲ. ದತ್ತಾತ್ರೇಯ ಇವ್ರು ಮಾಡಿರ್ಬೇಕು, ಅದೇ ಒಬ್ಬ ಸನ್ಯಾಸಿ ಅವಧೂತ, ಅವಧೂತನಾಗಿರ್ತಕ್ಕಂತಹ ಒಬ್ಬ ಜ್ಞಾನಿ. ಅವನು ಅವಧೂತ ಚರ್ಯಲ್ಲಿ ಇರ್ತಾನೆ, ಅಂದ್ರೆ ಭಿಕ್ಷೆಗೆ ಹೋಗೋದಾಗ್ಲಿ ಯಾರನ್ನು ಏನು ಕೇಳೋದಾಗ ಏನು ಇಲ್ಲ, ತಾನಾಗಿ ಅಲ್ಲಿಗೆ ಏನ್ ಬಂತೋ ಅದನ್ನು ತೆಗೆದುಕೊಂಡು ದೇಹ ಯಾತ್ರೆ ನಡೆಸ್ತಾ ಇರ್ತಾನೆ. ತಾನು ಮಾತ್ರ ಸರ್ವದಾ ಆತ್ಮಾರಾಮನಾಗಿರ್ತಾರೆ. ಇದು ಅಜಗರ ವೃತ್ತಿ. ಅದಕ್ಕೆ ಮಾಜುಕರಿ ವೃತ್ತಿ ಅಂತ ಇನ್ನೊಂದು. ಮಾಜುಕರಿ ವೃತ್ತಿ ಅಂದ್ರೆ ದುಂಬಿ ಹೇಗೆ ಹೂವಿಗೆ ಹಿಂಸೆ ಮಾಡ್ದೇನೆಯೇ ಹೂವಿನಿಂದ ಮಕರಂದ ಹಿಡ್ಕೊಳ್ತಾನೋ ಹಾಗೆ ಮನೆ ಹೋಗಿ ಯಾರಿಗೂ ಹಿಂಸೆ ಮಾಡ್ದೇನೆಯೇ ನಾರಾಯಣ ನಾರಾಯಣ ನಿಂತ್ಕೊಂಡು ಅವ್ರು ಕೊಟ್ಟ ಭಿಕ್ಷೆಯನ್ನು ತೆಗೆದುಕೊಂಡು ಹೋಗೋದು ಮಾಜುಕರಿ ವೃತ್ತಿ. ಅಜಗರ ವೃತ್ತಿ ಅಂದ್ರೆ ತಾನು ಹೆಬ್ಬಾವು ಹೇಗೆ ಎಲ್ಲೂ ಬೇಟಾಡಕ್ ಹೋಗಲ್ವೋ ಅದೇ ರೀತಿ ಇದ್ದಾಗದೇ ಇರೋದು. ಬಕವೃತ್ತಿ ಅಂತ ಒಂದಿದೆ, ಬಕವೃತ್ತಿ ಪಕ್ಷಿಯು ಹಾಗೆ ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಂಡಿರ್ತಾರೆ, ಆ ಜಾಗಕ್ಕೆ ಯಾರು ತಂದು ಕೊಟ್ಟ ತಿಂತೀನಿ ಇಲ್ಲದ್ರೆ ತಿನ್ನಲ್ಲ ಅಂತ. ಅಜಗರ ವೃತ್ತಿಗೂ ಬಕವೃತ್ತಿಗೂ ಏನು ವ್ಯತ್ಯಾಸ ಅಂದ್ರೆ, ಅಜಗರ ವೃತ್ತಿಯೂ ನಿರೀಕ್ಷಣೆಯೇ ಇರಲ್ಲ, ನಿರೀಕ್ಷಣೆಯೇ ಇದೇನೆಯೇ ತಾನೇ ಬಂದಿದೆ. ಬಕವೃತ್ತಿಯಲ್ಲಿ ಮನೆಗೆ ಹೋಗಲ್ಲ ಅನ್ಕೊಂಡಿರ್ತಾನೆ, ಯಾರ ಮನೆಗೂ ಹೋಗಲ್ಲ, ಅದು ಇಂಥ ಜಾಗದಲ್ಲಿ ಇರ್ತೀನಿ ಅಲ್ಲಿ ತಂದು ಕೊಟ್ಟು ನಾನು ತಗೊಳ್ತೀನಿ ಇಲ್ದೇನೆ ತಗೊಳಲ್ಲ. ಅದು ಹೇಗೆ, ಬಕ ಒಂದು ಕಲ್ಲು ಬಂಡೆ ಮೇಲೆ ಹೋಗಿ ಕೂತ್ಕೊಳತ್ತೆ, ಅಲ್ಲಿಗೆ ಹತ್ತಕ್ಕೆ ಬಂದಂತಹ ಮೀನನ್ ಮಾತ್ರ ಹಿಡಿಯತ್ತೆ. ತಾನು ಮೀನು ಜಾಗ ಹುಡುಕ ಹೇಳ್ಕೊಂಡ್ಬಿಡುತ್ತೆ. ಅಜಗರ ವೃತ್ತಿ ಇಟ್ಕೊಂಡಂತ ಒಬ್ಬ ಅನೊಬ್ಬ ಸಂಶಯಾನಂ ಧರೋಪಸ್ಥೆ ಕಾವೇರ್ಯಾಂ ಸಹ್ಯಸಾನುನಿ. ಇದು ನೋಡಿ ಪಕ್ಕ ದಕ್ಷಿಣದೇಶದವನು ಗೊತ್ತಾಗುತ್ತೆ. ಈ ಭಾಗವತಕಾರ ಸಹ್ಯಾದ್ರಿ ಪರ್ವತದಲ್ಲಿ ಕಾವೇರಿ ಮೂಲದಲ್ಲಿ ಒಬ್ಬ ಅನೊಬ್ಬ ಕೂತಿದ್ದ ಅಂತ. ಇದು ತಲಕಾವೇರಿ ಸಹ್ಯಾದ್ರಿ ಪರ್ವತ. ಈ ವ್ಯಾಸರಾಗಿದ್ರೆ ಈ ಕಾವೇರಿ ನದಿ ಸಖ್ಯಾದ್ರಿ ಪರ್ವತ ಇದೆಲ್ಲ ಉಲ್ಲೇಖನ ಎಲ್ಲೂ ಮಾಡಿಲ್ಲ ಅವರು. ಸಂಶಯಾನಂ ಧರೋಪಸ್ಥೆ ಕಾವೇರ್ಯಾಂ ಸಹ್ಯಸಾನುನಿ ರಜಸ್ವಲೈಸ್ತನು ಮಲತೇಜಸಂ. ಒಬ್ಬನೊಬ್ಬನು ಕಾವೇರಿ ನದಿಯ ಇದರಲ್ಲಿ ಉಗಮಸ್ಥಾನ ತಲಕಾವೇರಿ ಸಖ್ಯಾದಿ ಪರ್ವತ ಆ ತಪ್ಪಲಲ್ಲಿ ರಜಸ್ವ ಮೈಯಲ್ಲಿ ತುಂಬಾ ಧೂಳು ಗಂಟ್ಕೊಂಡಿದೆ, ಮೈಗೆಲ್ಲ ಧೂಳು ಅಂಟ್ಕೊಂಡಿದೆ.
ಆಮೇಲೆ ತನು ದೇಶಕ್ಕೆ ನಿಗೂಢ ಅದೇ ಅವನು ಒಳ್ಳೆ ಬೂದಿಭೂಷಿ ಕೆಂಡನಂತೆ ಇದ್ದಾನೆ ಅವನು ಒಳಗೆ ತತ್ವಜ್ಞಾನಿಯಾಗಿದ್ದಾನೆ ಹೊರಗೆ ನೋಡೋಕೆ ಯಾರೋ ಒಬ್ಬ ಭಿಕ್ಷುಕನೋ ಯಾವನೋ ಒಬ್ಬ ಕೊಳಕನೋ ಹಾಗೆ ಕಾಣ್ತಾ ಇದ್ದಾನೆ ನಿಗೂಢ ಅಮಲ ಪರಿಶುದ್ಧವಾದ ತೇಜಸ್ಸುಳ್ಳವನು ಅವನು ಒಂದು ಧರೋಪಸ್ ಧರ ಅಂದ್ರೆ ಭೂಮಿ ಭೂಮಿಯ ತಪ್ಪಲಿನ ಭೂಮಿ ಪ್ರದೇಶದ ಸಮೀಪದಲ್ಲಿ ಸುಮ್ಮನೆ ಮಲಗಿದ್ದಂತೆ ಜಡಭರತ ಮಲಗಿದಂಗೆ ಮಲಗಿದ್ದಂತೆ ಅವರು ಏನು ಮಾಡ್ತಿರ್ಲಿಲ್ಲ ಅಲ್ಲೇ ಕೂತ್ಕೊಂಡಿದ್ದ ತದರ್ಶ ಲೋಕಾನ್ ವಿಚರಲ್ಲೋಕ ತತ್ವ ವಿವಿಚ್ಛಯ ಮೃತೋ ಮಾತ್ಯೈಃ ಕತಿಪಯೈಃ ಪ್ರಹ್ಲಾದೋ ಭಗವತ್ ಪ್ರಿಯ ಭಗವತ್ ಪ್ರಿಯನಾದಂತಹ ಪ್ರಹ್ಲಾದ ತನ್ನ ಮಂತ್ರಿಗಳೊಡನೆ ಸುಮ್ಮನೆ ಒಂದು ಲೋಕಯಾತ್ರೆ ಮಾಡ್ಕೊಂಡು ಬರೋಣ ಒಂದು ತಿರ್ಕೊಂಡು ಬರೋಣ ಅಂತ ಹೇಳಿ ಒಂದಷ್ಟು ಜನರೊಡನೆ ಒಂದು ವಿಹಾರಕ್ಕೆ ಹೊರಟಂತೆ ಹೋಗಿ 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 ಈ ಜಾಗಕ್ಕೆ ಬರ್ತಾನೆ ಒಂದು ಒಂದು ಕಾಕತಾಳೀಯವಾಗಿ ಅವನು ಗೊತ್ತಿಲ್ಲ ಅಂತ ಅವನು ಇದಿಲ್ದೇನೆ ಇಲ್ಲಿ ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಇದೇನೆ ಅನಿರೀಕ್ಷಿತವಾಗಿ ಆ ಜಾಗಕ್ಕೆ ಪ್ರಹ್ಲಾದ ಕೆಲವಷ್ಟು ದಿನಗಳ ನಂತರ ಬಂದು ಅಲ್ಲಿ ಬಂದು ಭೇಟಿ ಆಗ್ತಾರೆ ಇಲ್ಲಿ ಅಜಗರವರ್ತಿ ಮಾಡ್ತಾ ಇರುವಂತಹ ದತ್ತಾತ್ರೇಯ ಅಥವಾ ಅವಧೂತ ಒಬ್ಬರನ್ನು ಬರ್ತಾರೆ ಕರ್ಮಣ ಕೃತಿ ಭರ್ವಾಚ ಲಿಂಗೈರ್ವರ್ಣಾಶ್ರಮಾದಿಭಿಃ ನವಿದಂತಿ ಜನಾಯಂ ವೈ ಸೋಸಾವಿ ದಿನವೇತಿ ಚ ಅವನು ಹೇಗಿದ್ದ ಅಂದ್ರೆ ಅವನ ಕ್ರಿಯೆಯಿಂದಲಾಗಲಿ ಅವನ ಆಕಾರದಿಂದಲಾಗಲಿ ಮಾತಿನಿಂದಲಾಗಲಿ ವರ್ಣಾಶ್ರಮಾದಿ ಲಿಂಗದಿಂದಲೇ ಯಾರು ಯಾರನ್ನು ಗುರುಸಕ್ಕೆ ಆಗೋದಿಲ್ವೋ ಆ ರೀತಿ ಇದ್ದಂತೆ ಆ ಅಜಗರವರ್ತಿ ಇಟ್ಕೊಂಡಂತಹ ಒಬ್ಬ ಅವಧೂತ ಹೇಗಿದ್ದ ಅಂತಂದ್ರೆ ಅವನ ಕ್ರಿಯೆಯಿಂದ ಇಂಥವನು ಅಂತ ಹೇಳಕ್ಕಾಗಲ್ಲ ಆಕಾರದಿಂದಲೂ ಮಾತಿನಿಂದಲೂ ಅವನ ವರ್ಣಾಶ್ರಮ ಲಿಂಗದಿಂದಲೂ ಯಾರನ್ನು ಗುರುಸಕ್ಕೆ ಆಗೋದಿಲ್ವೋ ಯಾರನ್ನು ಜನರು ಇಂಥವನು ಸೇರಿದನು ಸೋಸವು ನವೇತಿ ಇವನು ಇಂಥವನೇ ಅಥವಾ ಇಂಥವನಲ್ಲ ಎಂಬುದಾಗಿ ಯಾರನ್ನು ಅರಿಯುತ್ತೆ ಆಗೋದಿಲ್ವೋ ಅಂತ ರೂಪದಿಂದ ಒಬ್ಬ ಅವಧೂತ ಅಜಗರವರ್ತಿಯಿಂದ ಅಲ್ಲಿದ್ದ ಅಲ್ಲಿ ಬಂದ ತಮ್ನತ್ವಾಭ್ಯರ್ಚ್ಯ ವಿಧಿವತ್ ಪಾದಯೋ ಶಿರಸಾ ಸ್ಪೃಶನ್ ವಿವಿಚ್ಛುರಿದಮಪ್ರಾಕ್ಷೀತ್ ಮಹಾಭಾಗವತೋ ಸುರಃ ಮಹಾಭಾಗವತನಾದಂತಹ ಅಸುರವಂಶದವಾದ ಪ್ರಹ್ಲಾದ ಅವನಿಗೆ ಹೋಗಿ ದೀರ್ಘದಲ್ಲಿ ನಮಸ್ಕಾರ ಮಾಡಿದಂತೆ ನಮಸ್ಕಾರ ಮಾಡಿ ನೋಡಿ ಸ್ವಯಂ ಅವನ ತತ್ವ ನರಸಿಂಹಸ್ವಾಮಿ ಕಂಡವನು ಆ ಸ್ವಯಂ ತತ್ವಜ್ಞಾನಿ ಮಹಾಭಾಗವತೋತ್ತಮ ಅವನು ಅವನು ವಿಧಿವತ್ ಶಾಸ್ತ್ರೋಕ್ತದಂತೆ ರಾಜನಾಗಿದ್ದಾನಲ್ಲ ರಾಜನಾಗಿದ್ದ ಬೇಕಾಷ್ಟು ಹಣ್ಣು ಹಂಪಲು ಸಮೇತ ಹೋಗಿದ್ದಾನೆ ಡೇಟ್ಸ್ ಎಲ್ಲ ಇಟ್ಟಿದ್ದಾನೆ ಒಂದು ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಕೊಂಡಿದ್ದಾನೆ ಗೋಡಂಬಿ ದ್ರಾಕ್ಷಿ ಪಿಷ್ಟ ಬಾದಾಮಿ ಸಕ್ಕರೆ ಎಲ್ಲ ಬುಟ್ಟಿ ಬುಟ್ಟಿ ಗಟ್ಟಲೆ ಹೋಗಿದ್ದಾನೆ ಹೋದವನು ಎಲ್ಲ ಅದ ಮುಂದೆ ಇಟ್ಟು ದೀರ್ಘದಿಂದ ನಮಸ್ಕಾರ ಮಾಡಿದ್ದಾನೆ ಆ ತಲೆಯಿಂದ ಅವರ ಪಾದವನ್ನು ಮುಟ್ಟುತ್ತಾ ಅವರಿಂದ ಏನೋ ತಿಳ್ಕೋಬೇಕು ಅಂತ ಇಷ್ಟಪಟ್ಕೊಂಡವನಾಗಿ ಈ ಮುಂದಿನ ಮಾತನ್ನು ಅವನು ಕೇಳಿದ ಏನು ಅವರತ್ರ ಒಂದು ಪ್ರಶ್ನೆ ಮಾಡ್ತಾ ಇದ್ದಾನೆ ಪ್ರಹ್ಲಾದ ಮಹಾತ್ಮ ಅಜಗರತ್ರ ಬಿಭರ್ಷಿಕಾಯಂ ಪೀವಾನಂ ಸೋದ್ಯಮೋ ಭೋಗವಾನ್ ಯಥಾ ವಿತ್ತಂ ಚೈವೋದ್ಯಮವತಾಂ ಭೋಗೋ ವಿತ್ತವತಾಮಿಹ ಭೋಗಿದಾಂ ಖಲು ದೇಹೋಯಂ ಪೀವಾ ಭವತಿ ನಾನ್ಯಥಾ ಹೌ ಸ್ವಾಮಿಗಳೇ ಒಳ್ಳೆ ದಷ್ಟಪುಷ್ಟರಾಗಿದ್ದೀರಾ ಒಳ್ಳೆ ಭೋಗವಂತನಾದಂತಹ ಒಬ್ಬ ಮನುಷ್ಯ ಲೋಕದ ಮನುಷ್ಯ ಚೆನ್ನಾಗಿ ಕೆಲಸ ಮಾಡಿ ದುಡಿದು ಚೆನ್ನಾಗಿ ಭಕ್ಷ್ಯ ಭೋಜನ ಊಟ ಮಾಡಿ ಹಣ್ಣು ಹಂಪಗಳನ್ನು ತಿನ್ಕೊಂಡು ಎಲ್ಲ ಮಕ್ಕಳು ದೇಹಪುಷ್ಟ ಮಕ್ಕಳು ಯಾವ ರೀತಿ ದಷ್ಟಪುಷ್ಟಾಗಿ ಇರ್ತಾನೋ ಆ ರೀತಿ ತಾವು ಕಾಣ್ತಿದ್ದೀರಾ ಒಳ್ಳೆ ವಿತ್ತವಂತರಾದವರು ಭೋಗವುಳ್ಳವರು ಯಾವ ರೀತಿ ಆನಂದವಾಗಿ ನೆಮ್ಮದಿಯಿಂದ ಇರ್ತಾನೋ ಆ ರೀತಿ ತಾವಿದ್ದೀರಾ ಹೋಗಿನ ಈ ದೇಹ ನೋಡಿ ಭೋಗವಂತರ ದೇಹಪ್ಪ ಇದು ಇದು ತಪಸ್ಸಿಗಳ ದೇಹ ಅಲ್ಲ ಕೃಷ ಮಾಡಿದ್ರ ಯೋಗಿ ತಪಸ್ಸ ಅಲ್ಲ ಪೀವಾ ಭವತಿ ಬೇರೆ ರೀತಿ ಭೋಗವಂತರು ದಪ್ಪ ಆಗಿರ್ತಾರೆ ಹೊರತು ಅವ್ರ ಸಣ್ಣ ಆಗಲ್ಲ ತಾವು ಆ ರೀತಿ ಇದ್ದೀರಾ ತಮ್ಮ ಇದು ಯಾವ ಇದು ಗೊತ್ತಾಗ್ತಿಲ್ವಲ್ಲ ಅಂತ ಅವನು ಪ್ರಹ್ಲಾದ ಏನೂ ಗೊತ್ತಿಲ್ಲನೋ ಅನ್ನೋ ಹಾಗೇನೆ ತಮ್ಮ ಪರಿಚಯ ಯಾರು ನಮ್ಗೆ ಏನು ಈ ರೀತಿ ಇಷ್ಟು ಪುಟ್ಟಾಗಿ ದಷ್ಟಪುಟ್ಟಾಗಿ ಇದಾಗಿದ್ದಿರಲ್ಲ ಇನ್ನು ಹಾಕಿ ಹೇಳ್ತಾರೆ ಯಾರಾದ್ರೂ ಏನು ದಷ್ಟಪುಟ್ಟಾಗಿದ್ದೀರ ನೀವು ಯಾರು ಅಂತ ಇದೆಂತ ಪ್ರಶ್ನೆ ಪ್ರಶ್ನೆಯೇ ನನಗೆ ವಿಚಿತ್ರ ಕಾಣುತ್ತಪ್ಪ ಒಳ್ಳೆ ದಷ್ಟಪುಟ್ಟಾಗಿ ದಪ್ಪ ಆಗಿದ್ದೀರಲ್ಲ ಏನು ಸ್ವಾಮಿ ನೀವು ಹಿಂಗಿದ್ದೀರಲ್ಲ ಅಂತ ಕೇಳ್ತಾ ಇದ್ದಾನಲ್ಲ ಅಂದ್ರೆ ಸ್ವಾಮಿ ನಾನು ಇಂಥ ವಿಚಾರ ಕೇಳ್ಬೇಕು ಮಾಡಿದ್ರೆ ವಿಷಯಕ್ಕೆ ಬರ್ತಾರೆ ಹೊರತು ದೇಹದ ದೃಷ್ಟಿಯಿಂದ ಪ್ರಹ್ಲಾದ ಪ್ರಶ್ನೆ ಮಾಡ್ತಿದ್ದಾನೆ ಅಂದ್ರೆ ತುಂಬಾ ಚೀಪ್ ಆಯ್ತಪ್ಪ ಪ್ರಹ್ಲಾದನ ವ್ಯಕ್ತಿತ್ವಕ್ಕೆ ದಷ್ಟಪುಷ್ಟವಾಗಿದ್ದೀರಲ್ಲ ಒಳ್ಳೆ ಟುಣ್ಣಾಗಿದ್ದೀರಲ್ಲ ಏನಿದು ಹೀಗೆ ಚೆನ್ನಾಗಿ ಭೋಗ ಅನುಭವದಲ್ಲಿ ಹೇಗೆ ರೀತಿ ಇರ್ತಾರೋ ಆ ರೀತಿ ಇದಿರಲ್ಲ ನೀವು ಈ ರೀತಿ ಕೇಳ್ತಾ ಇದ್ದಾರೆ ಪುಣ್ಯಾತ್ಮ ಇದೆಂತ ಪ್ರಶ್ನೆ ಅಂದ್ರೆ ಇದು ಓಂ ರತೇಶಯಾನಸ್ಯ ನಿರುದ್ಯಮಸ್ಯ
ब्रह्मन्नुहार्थो यत एव भोगः अभोगिनोऽयं तव विप्रदेहः पीबा यतस्तद्वदनः क्षमं चेत्। ನೀನು ಮಲಗಿರ್ತೀಯ, ನಿರುದ್ಯಮ, ಏನು ಕೆಲಸ ಮಾಡಲ್ಲ, ಆದ್ರೆ ಬ್ರಹ್ಮನೇ ಒಳ್ಳೆ ಈ ಭೋಗ ನಿನಗೆ ಹೆಂಗ್ ಬಂತು, ಈ ರೀತಿ ಒಂದು ಇದು ದೇಹದ ಪುಷ್ಟಿತ ಹೇಗ್ ಬಂತು, ಭೋಗಿಗಳು ಅಲ್ಲದೇ ಇದ್ದಂತಹ ತಮಗೆ ವಿಪ್ರದೇಹವನ್ನ ಹೊಂದಿರ್ತಕ್ಕಂತಹ ಈತ ಒಳ್ಳೆ ಪೀವ ದಷ್ಟಪುಷ್ಟ ಆಗಿದ್ದಾರೆ, ಇದು ಯಾಕೆ ಹೀಗೆ, ಇದ್ರ ಬಗ್ಗೆ ತಾವು ಏನು ಇದು ತಪ್ಪಿಕೊಳ್ಳದೆ ಹೋದ್ರೆ ದಯವಿಟ್ಟು ನಾವು ಹೇಳ್ಬಹುದಲ್ಲ, ನಂಗೆ ಇದ್ರ ಬಗ್ಗೆ ಸಂದೇಹ ಬರ್ತಾ ಇದೆ, ಕುತೂಹಲ ಬರ್ತಾ ಇದೆ, ಯಾಕೆ ಹೀಗಿದ್ದೀರಾ, ಏನ್ ನೀವು ಹೀಗಿದ್ದೀರಾ, ಬಹುಶಃ ಒಳ್ಳೆ ಬಂಡೆ ದಪ್ಪ ಆಗಿದ್ರು ಏನೋ ತುಂಬಾ ದಷ್ಟಪಟ್ಟಾಗಿ ಬೆಳೆದಿದ್ದು ಕಾಣುತ್ತೆ, ಯಾಕೆ ಹೀಗಿದ್ದೀರಾ ಅಂತ ಹೇಳ್ಬಿಟ್ಟು ಈ ತ್ರೈಲಿಂಗ ಸ್ವಾಮಿಗಳು ತುಂಬಾ ದಪ್ಪ ಆಗಿದ್ರಂತೆ, ಅವರು ಹಾಗೆ ಮಹಾತ್ಮರು, ಅವರು ಏನು ಭೋಗ ಆಗಿದೆ ಏನು ಕಂಡಿದ್ದಿಲ್ಲಂತೆ, ಯಾರು ಯಾರೇನ್ ಕೊಟ್ಟರು ಅದನ್ನ ತಿನ್ನೋದು, ತುಂಬಾ ಭೋಗಿಷ್ಟರಲ್ಲ, ತುಂಬಾ ಚಿಂತಾನೂ ಇರಲಿಲ್ಲ, ಆದ್ರೆ ಅವರು ಸ್ವಾನಂದಾಮೃತ ತೃಪ್ತಾಯ ಬ್ರಹ್ಮಾನಂದ ತೃಪ್ತರಾಗಿರೋದ್ರಿಂದ ಅವರ ಆನಂದ ರಸ ಅಮೃತ ರಸ ಅವ್ರು ಯಾವಾಗಲೂ ಸುರಿತಾನೆ ಇತ್ತು, ಅದರಿಂದ ಅವ್ರು ದಷ್ಟಪುಷ್ಟರಾಗಿಬಿಟ್ಟಿದ್ರು ಕಾಣುತ್ತೆ, ಹಾಗೆ ಇವರು ದಷ್ಟಪುಷ್ಟಾಗ್ಬಿಟ್ಟಿದ್ದಾನೆ ಒಬ್ಬ ಅವಧೂತ, ಏನು ಇಷ್ಟು ದಪ್ಪಾಗಿದ್ದೀರಲ್ಲ ನೀವು, ಏನ್ ನಿಮ್ಮ ರಹಸ್ಯ, ಇದನ್ನ ತಿಳ್ಕೋಬಹುದಾ, ಇದ್ರಲ್ಲಿ ಹೇಳ್ತೀರಾ ಅಂತ ಈ ಪ್ರಶ್ನೆ ದೇಹ ವಿಷಯ ಪ್ರಶ್ನೆ ಕೇಳ್ತಾ ಇದ್ದಾನೆ ಅಹ್ಲಾದ ಮಹಾಭಾಗವತೋತ್ತಮ, ಏನಪ್ಪ ಇದು ವಿಚಿತ್ರ ಕಾಣುತ್ತೆ, ಇದ್ರ ಬಗ್ಗೆ ಇದ್ರ ಬಿಟ್ಟು ತತ್ವ ವಿಚಾರ ಕೇಳಿಬಿಟ್ಟು ದೇಹದ ಬಗ್ಗೆ ಕೇಳ್ತಿದ್ದಾರಲ್ಲ, ಇದು ಹೊಂದಲ್ವಲ್ಲ ಅನ್ಸುತ್ತೆ ನನಗೆ, ಇಷ್ಟೊಂದು ದೇಹ ಹೀಗ್ ಬೆಳೆಯೋಷ್ಟು ಪರಮಾನಂದ ಹೊಂತಿದಾರಲ್ಲ, ಅದನ್ನ ವಿವರಿಸ್ಲಿ, ಆದ್ರಿಂದ ಪರಮಾನಂದ ಸಿಕ್ಕಿದೆ ಅನ್ನೋದಕ್ಕೋಸ್ಕರ ಈ ತರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಪರಮಾನಂದ ದೇಹ ದಪ್ಪ ಆಗತ್ತೆ ಅಂತ ಪ್ರಸಿದ್ಧಿ ಇಲ್ವಲ್ಲ, ಪರಮಾನಂದ ದೇಹ ದಪ್ಪ ಆಗತ್ತೆ ಅಂತ ಪ್ರಸಿದ್ಧಿ ಇದ್ದಿದ್ರೆ ಏನು ಅಂತ ಕೇಳ್ಬಹುದು, ಹಾಗ ಅದಕ್ಕೂ ದೇಹ ದಪ್ಪ ಆಗೋದಕ್ಕೂ ಪರಮಾನಂದಕ್ಕೂ ಸಂಬಂಧ ಇಲ್ಲಪ್ಪ, ಅದೇನೋ ಇವನು ಯಾಕೆ ಹಿಂಗ್ ಕೇಳ್ತಿದ್ದಾರೆ ಅರ್ಥವಾಗಲ್ಲ ಇಲ್ಲಿ. ಕವಿ ಕಲ್ಪೋ ನಿಪುಣ ದೃಕ್ ಚಿತ್ರ ಪ್ರಿಯ ಕಥಃ ಸಮಃ ಲೋಕಸ್ಯ ಕುರ್ವತಃ ಕರ್ಮ ಶೇಷೇ ತದ್ವೀಕ್ಷಿತಾಪಿ ವಾ. ತಾವು ಒಳ್ಳೆ ಕವಿಗಳಾಗಿದ್ದೀರಾ ಅಂತ ತಿಳಿದಿದ್ದೀನಿ, ವಿದ್ವಾಂಸರು ಸಮರ್ಥರು ಚತುರರು ಆಗಿದ್ದೀರಾ, ನಿಮ್ಮ ಮಾತುಗಳು ಅದ್ಭುತವಾಗಿಯೂ ಇರುತ್ತೆ, ಅಂತ ಮಾತನ್ನು ಕೇಳಬೇಕು, ಪ್ರಿಯವಾಗಿಯೂ ಇರುತ್ತೆ, ಈ ಸ್ಥಿತಿ ತಾವು ಇಡೀ ಜಗತ್ತನ್ನೇ ನಿಮ್ಮ ಅಸ್ವರೂಪದಲ್ಲಿ ಕಾಣುತ್ತಾ ನೋಡ್ತಾ ಸಮದೃಷ್ಟಿಯಿಂದ ಇರ್ತೀರಲ್ಲ, ಈ ರೀತಿ ಇರೋದಕ್ಕೆ ಏನ್ ಕಾರಣ, ಏನ್ ತಿಳ್ಕೊಂಡು ಈ ರೀತಿ ನೀವು ಇದ್ದೀರಾ, ಇದು ಒಳ್ಳೆ ಪ್ರಶ್ನೆ, ಈ ಪ್ರಶ್ನೆ ಯೋಗ್ಯವಾದ ಪ್ರಶ್ನೆ, ಇದಕ್ಕೆ ಉತ್ಸಾಹ ಕೊಡಿ ಅಂತಂದ. ಇದಕ್ಕೆ ಏನ್ ಹೇಳಿದ್ರು ಆ ಅಜಗರ ಏನ್ ಹೇಳಿದ ಅಂತ ಧರ್ಮರಾಜ ನಾರದನ್ ಕೇಳ್ತಾ ಇದ್ದಾರೆ, ಇದಕ್ಕೆ ಉತ್ಸಾಹ ಏನ್ ಕೊಟ್ರು ಅಂತ. ಅದಕ್ಕೆ ನಾರದ ಹೇಳ್ತಾರೆ, ನಾರದ ಉವಾಚ ಸೈತ್ಯಂ ದೈತ್ಯ ಪತಿನ ಪರಿಪೃಷ್ಟೋ ಮಹಾಮುನಿ ಸ್ಮಯಮಾನಸ್ತಮಭ್ಯಾಹ ತದ್ವಾಗ ಮೃತಯಂತ್ರಿತಃ. ಈ ರೀತಿ ದೈತ್ಯಪತಿ ಅಸುರಪತಿಯಾದಂತಹ ಪ್ರಹ್ಲಾದನಿಂದ ಕೇಳಿಸಿಕೊಂಡಂತಹ ಮಹಾಮುನಿಯಾದಂತಹ ಆ ಅಜಗರವರ್ತಿ ಕೊಂಡಂತಹ ಅವಧೂತ ನಗನಗುತ ಅವನ ವಾಕ್ಯವನ್ನ ಪ್ರಹ್ಲಾದನ ಮಾತನ್ನ ಚಪ್ಪರಿಸ್ತಾ ಅನುಭವಿಸ್ತಾ ಆ ಯಂತ್ರದ ಆ ವಾಕ್ಯಕ್ಕೆ ಮಾತಿಗೆ ಸಿಕ್ಕಾಕೊಂಡವನಾಗಿ ಇವನಿಗೆ ಉತ್ಸಾಹ ಕೊಡಲೇಬೇಕು ಅಂತ ಅನ್ಕೊಂಡವನಾಗಿ ಈ ಮುಂದಿನ ಉತ್ತರವನ್ನ ಅನ್ನ ಮಾತನ್ನ ಅವ್ರು ಹೇಳಕ್ ಶುರು ಮಾಡಿದ್ರು. ಬ್ರಾಹ್ಮಣ ಉವಾಚ ವೇದೇ ದಮಸುರ ಶ್ರೇಷ್ಠ ಭವಾನ್ ನನ್ ಭಾರ್ಯ ಸಮ್ಮತಃ ಇಹೋ ಪರಮಯೋಂದ್ರಿಣ ಪದಾನ್ಯಧ್ಯಾತ್ಮ ಚಕ್ಷುಷಾ. ಹೇ ಅಸುರೋತ್ತಮ ಅಸುರಶ್ರೇಷ್ಠ ಆಗಿರ್ತಕ್ಕಂತಹ ಪ್ರಹ್ಲಾದನೇ, ಎಲ್ಲ ಪುರುಷರು ನಿನ್ನನ್ನು ಗೌರವಿಸ್ತಾ ಇದ್ದಾರೆ, ನಂಗೆ ಗೊತ್ತಿಕೊಳ್ಳಪ್ಪ, ನಿನಗೆ ಬಹಳ ಗೌರವ ಇದೆ, ನೀನು ಆರ್ಯ ಸತ್ತಮ ಆರ್ಯ ಸಮ್ಮತನಾಗಿದ್ದವನು, ಆರ್ಯರಿಗೆಲ್ಲ ಯೋಗ್ಯನಾದವನು, ನಿನಗೆ ಈಹ ಉಪರಮ ಚೇಷ್ಟೆ ಮತ್ತು ಚೇಷ್ಟೆ ಬಿಡೋದು ಎರಡರಲ್ಲೂ ಕೂಡ ನಿನಗೆ ಯಾವ ಇವುಗಳ ಫಲ ಯಾವುದು ಮನುಷ್ಯರಿಗೆ ಸಿಗುತ್ತದೆ ಎಂಬುದು ನಿನಗೆ ಜ್ಞಾನ ದೃಷ್ಟಿಯಿಂದ ತಿಳಿದಿದೆ, ಇಲ್ಲಿ ಚೇಷ್ಟೆಗಳಿಗೆಲ್ಲ ಏನು ಫಲ, ಚೇಷ್ಟೆ ಬಿಟ್ಟವರು ಎಲ್ಲ ಕರ್ಮವನ್ನು ಬಿಟ್ಟು ಶಾಂತರಾದವರಿಗೆ ಏನು ಫಲ ಅನ್ನೋದೆಲ್ಲವನ್ನು ನಿನ್ ಬಲ್ಲವನಾಗಿದೀಯಾ, ನೀನು ತಿಳಿದವನೇ ಆಗಿರುವ ನಿನಗೆ ನಾನು ಮತ್ತೆ ಅದನ್ನೇ ರಿಪೀಟ್ ಮಾಡ್ತೀನಿ, ಇದನ್ನೇ ಹೇಳ್ತೀನಿ ಅಂತ ಹೇಳಿ ಆ ಬ್ರಾಹ್ಮಣನಿಗೂ ಪ್ರಹ್ಲಾದರ ಯೋಗ್ಯತೆ ಗೊತ್ತು, ಮಹತ್ವ ಗೊತ್ತು, ಮಹಿಮೆ ಗೊತ್ತು, ಗೊತ್ತಿತ್ತು ನೀನು ತಿಳಿದೇ ಪ್ರಶ್ನೆ ಮಾಡ್ತಿದ್ಯಾ ಅಂತ ನಾನು ತಿಳ್ಕೊಂಡು ನಿಂಗೆ ಉತ್ಸಾಹ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಸ್ಯ ನಾರಾಯಣೋ ದೇವೋ ಭಗವಾನ್ ಹರ್ಗತ ಸದಾ ಭಕ್ತಿಯ ಕೇವಲ ಜ್ಞಾನಂ ಧುನೋತಿ ಧ್ಯಾನಮರ್ಕವ. ಯಾವ ನಿನಗೆ ನಾರಾಯಣನೇ ದೇವನೋ ಆ ಭಗವಂತನು ಯಾವಾಗ ಹೃದ್ಗತನಾಗಿದ್ದಾನೋ ಹೃದಯದಲ್ಲೇ ಇದ್ದವನಾಗಿದ್ದಾನೋ ಕೇವಲ ಭಕ್ತಿಯಿಂದ ಅಜ್ಞಾನವನ್ನು ಕಳ್ಕೊಂಡವನಾಗಿ
सूर्य कत्ल कड़े अज्ञान कल्को अंत नू गए ನೀನು ತಿಳಿದೇನಲ್ಲ ಆದರೂ ಕೂಡ ನೀನು ಕೇಳಿದಿಯಲ್ಲ ಅಂತ ಹೇಳಿಬಿಟ್ಟು ನಾನು ಅದಕ್ಕೆ ಒಂದು ಸಮಾಧಾನ ಹೇಳ್ತೀನಿ ಅಂತ ಬ್ರಾಹ್ಮಣ ಪೀಠಕ್ಕೆ ಹಾಕೊಂಡು ಹೇಳಕ್ಕೆ ಶುರು ಮಾಡ್ತಾ ಇದ್ದಾನೆ ಅಥಾ ಬಿಬ್ರೂಮಹೇ ರಾಜನ್ ಸ್ತವರಾಜನ್ ಎಲ್ಲ ರಾಜನಲ್ಲಿಯ ಅಥಾ ಬಿಬ್ರೂಮಹೇ ಪ್ರಶ್ನಾನ್ ಸ್ತವರಾಜನ್ ಯಥಾ ಶುಗಂ ಸಂಭಾವನೀಯೋ ಹಿ ಭವಾನ್ ಆತ್ಮಶುದ್ಧಿ ಆತ್ಮನಃ ಆತ್ಮನಃ ಸಿದ್ಧಿಮಿಚ್ಛದ ಆದ್ರೂ ನಿಮಗೆಲ್ಲ ಗೊತ್ತಿದ್ರು ಕೂಡ ಹೇ ರಾಜನೇ ನಾನು ಯಾವ ರೀತಿ ಈ ವಿಷಯದಲ್ಲಿ ತಿಳಿದಿದ್ದೀನೋ ಯಾವ ರೀತಿ ಕೇಳಿದ್ದೀನೋ ಅದನ್ನ ಯಥಾವತ್ತಾಗಿ ನಿಮ್ಗೆ ಹೇಳ್ತೀನಿ ಆಗ ನೀನು ನಿನ್ನನ್ನು ಗೌರವಿಸಬೇಕು ನಿನ್ ಮಹಾತ್ಮ ನಿನ್ ದೊಡ್ಡವನು ನಿನ್ ಜ್ಞಾನಿ ನೀನು ನಾರಾಯಣ ಪರನಾಗಿರೋನು ಅದರಿಂದ ನಿನ್ನ ಆತ್ಮನ ಶುದ್ಧಿ ಯಾರಿಗೆ ತಮ್ಮ ಅಂತಃಕರಣ ಶುದ್ಧಿ ಆಗಬೇಕು ತತ್ವಜ್ಞಾನ ಆಗಬೇಕು ಅಂತ ಯಾರಿಗೆ ಬಯಕೆ ಇದೆಯೋ ಅಂಥವ್ರಿಗೆಲ್ಲ ಇದಾಗಲಿ ಅಂತ ಹೇಳಿ ನಿನ್ನ ನೆಪವಾಗಿಟ್ಕೊಂಡು ಈ ವಿಚಾರ ನಾನು ಹೇಳ್ತೀನಿ ಇಡೀ ಯಾರ್ಯಾರಿಗೆ ಈ ಭಗವತ್ತತ್ವ ಪರಿಚಯ ಆಗ್ಬೇಕು ಅಂತ ಅಪೇಕ್ಷೆ ಇದೆಯೋ ಅವರೆಲ್ಲ ಈ ವಿಚಾರದಿಂದ ತಿಳ್ಕೊಬಹುದು ಆದ್ರೆ ನಿನ್ನನ್ನು ನಿಮಿತ್ತ ಮಾಡ್ಕೊಂಡು ಈ ವಿಷಯ ಹೇಳ್ತೀನಿ ಅಂತ ಆ ಬ್ರಾಹ್ಮಣ ಶುರು ಮಾಡ್ತಾ ಇದ್ದಾನೆ ಹೇಳಕ್ಕೆ ತೃಷ್ಣಯ ಭವವಾಹಿನ್ಯ ಯೋಗ್ಯೈ ಕಾಮೈರ ಪೂರಯ ಕರ್ಮಾಣಿ ಕಾರ್ಯ ಮಾಡೋಹಂ ನಾನಾ ಯೋ ದಿಶಿಯೋಜಿತ ಮನುಷ್ಯ ಆಸೆಯಿಂದ ಅದೆಂಥದ್ದು ಭವವಾಹಿನಿ ಸಂಸಾರದನ್ನ ಹರಿಸುವ ಸಂಸಾರ ಸಾಗರ ಸಂಸಾರ ನದಿಯಂತೆ ತಿಳಿಸ್ಕೊಂಡು ಹೋಗುವಂತಹ ಈ ಆಸೆಯಿಂದ ಅದು ಕಾಮಗಳನ್ನು ತುಂಬಿಸ್ಕೊಳ್ಳೋದು ಇಷ್ಟಾರ್ಬೋದು ಅದನ್ನು ಮಾಡ್ತಾ ಇರುವಂತಹ ಯೋಗ್ಯವಾದ ನಡವಳಿಕೆಗಳಿಂದ ಏನಾಗ್ತಾನೆ ಮನುಷ್ಯ ಅಂದ್ರೆ ಬೇರೆ ಬೇರೆ ಕರ್ಮಗಳನ್ನು ಮಾಡ್ತಾ ನಾನಾ ಯೋಜನೆಗಳಿಗೆ ಹುಡ್ತಾನೆ ಮಾಡಬಾರ್ದೆಲ್ಲ ಮಾಡಿದ್ರೆ ಅಧೋ ಜನ್ಮ ತಿರಿಯಕ್ ಜನ್ಮ ಬರಂತೆ ಪುಣ್ಯಕರ್ಮವನ್ನು ಮಾಡಿದ್ರೆ ದೇವತಾ ಜನ್ಮ ಬರುತ್ತೆ ಜೀವ ಆ ಜೀವನಿಗೆ ಎರಡೂ ಬೇಕಿಲ್ಲದ್ದು ಎರಡೂ ಸಂಬಂಧ ಪಡೆದಿರೋದು ಎರಡೂ ಅವನಲ್ಲ ಅಧೋ ಜನ್ಮವು ತಿರ್ಯಕ್ ಜನ್ಮವು ಕ್ರಿಮಿಕೀಟ ಜನ್ಮವು ಜೀವ ಸ್ವರೂಪಕ್ಕೆ ಸೇರಿಲ್ಲ ದೇವತಾ ಜನ್ಮವು ಉತ್ತಮ ಜನ್ಮ ಯಾವ ಜನ್ಮವು ಅದು ಸೇರಿಲ್ಲ ಅದು ಅವನು ಮಾಡಿದ ಅಜ್ಞಾನದಿಂದ ಮಾಡಿಕೊಂಡ ಕಾಮದಿಂದ ಮಾಡಿದ ಕರ್ಮದಿಂದ ಅನೇಕ ಜನ್ಮಕ್ಕೆ ಹೋಗ್ತಾ ಇರ್ತಾನೆ ಸುತ್ತಾ ಇರ್ತಾನೆ ಆ ಕರ್ಮಕ್ಕೆ ಕಾರಣ ಕಾಮ ಕಾಮದಿಂದ ಪ್ರೇರಿತವಾಗಿ ಕರ್ಮ ಮಾಡಿ ಅನೇಕ ಜನ್ಮ ಹೋಗ್ತಾ ಇರ್ತಾನೆ ಯದೃಚ್ಛಯಾ ಲೋಕಮಿಮಂ ಪ್ರಾಪಿತಃ ಕರ್ಮಭಿರ್ಭ್ರಮನ್ ಸ್ವರ್ಗಾಪವರ್ಗಯೋರ್ದ್ವಾರಂ ತಿರಶ್ಚಾಂ ಪುನರಸ್ಯ ಚ ಯಾವುದೋ ಒಂದು ಜನ್ಮಾಂತ ಪುಣ್ಯವಶಾತ್ ಈ ಮನುಷ್ಯ ಜನ್ಮ ಹುಟ್ಕೊಳ್ತಾನೆ ಈ ಲೋಕಕ್ಕೆ ಬರ್ತಾನೆ ಯಾವಾಗ ಬರ್ತಾನೆ ಯಾರು ಯಾವಾಗ ಏನು ಹೇಳಕ್ಕಾಗಲ್ಲ ಎಷ್ಟು ಜನ್ಮ ಕೋತಿ ಆಗಿರ್ತಾನೋ ಎಷ್ಟು ಜನ್ಮ ನಾಯಿ ಆಗಿರ್ತಾನೋ ಎಷ್ಟು ಜನ್ಮ ಹಸು ಎಮ್ಮೆ ಕತ್ತೆ ಆಗಿರ್ತಾನೋ ಎಷ್ಟು ಜನ್ಮಗಳಲ್ಲಿ ಬೇರೆ ಬೇರೆ ಲೋಕಕ್ಕೆ ಹೋಗಿರ್ತಾನೋ ಯಾರಿಗೂ ಗೊತ್ತಿಲ್ಲ ಇಡೀ ವಿಶ್ವದಲ್ಲಿ ಸಂಚಾರ ಮಾಡ್ತಾ ಇರೋದೇ ಇವನ ಹಣೆ ಬರ ಸ್ವಭಾವ ಇದರಲ್ಲಿ ಆದ್ರೆ ಯದುಚ್ಛಯ ಯಾವುದೋ ಒಂದು ಕಾಕತಾಳೀಯವಾಗಿ ಈ ಲೋಕವನ್ನ ಹೊಂದಿದವನಾಗಿ ಮನುಷ್ಯ ಲೋಕವನ್ನು ಹೊಂದಿದವನಾಗಿ ಕರ್ಮದಿಂದ ಸುತ್ತುತ್ತಾ ಸ್ವರ್ಗಾಪವರ್ಗಗಳ ದ್ವಾರಕ್ಕೆ ಕಾರಣವಾಗಿದೆ ಈ ಲೋಕ ಈ ಮನುಷ್ಯ ಲೋಕದಲ್ಲಿ ಸ್ವರ್ಗವನ್ನೂ ಪಡ್ಕೋಬಹುದು ಮೋಕ್ಷವನ್ನೂ ಪಡೆಯಬಹುದು ಹಾಗೆ ತಿರಸ್ತಾಂ ಮತ್ತೆ ಪಾಪಕರ್ಮ ಮಾಡಿದ್ರೆ ತಿರಿಗ್ ಜಂತುವನ್ನು ಪಡಿಬಹುದು ಮನುಷ್ಯನಾಗಿ ಪಂಚಮಹಾಪಾತಗಳನ್ನು ಮಾಡಿದವನಾದ್ರೆ ಕತ್ತೆ ನಾಯಿ ಹಂದಿ ಕೋಳಿ ನಾಯಿ ಇದು ಇಲಿ ಹಾವು ಚೇಳು ಇತ್ಯಾದ ಜನ್ಮವನ್ನು ಪಡ್ಕೊಳ್ತಾನೆ ಪಶುಪಕ್ಷಿ ಇಲ್ಲ ಮೇಲಕ್ಕೂ ಹೋಗ್ತಾನೆ ಮನುಷ್ಯ ಯಾವ್ದು ಆಸೆ ನಿಮಗೆ ಇದೇ ಗೋಳೆ ಕೆಳಗೆ ಹೋಗುದು ಜನ್ಮವೇ ಬೇಡ ಜನ್ಮವೇ ನಮ್ ಸ್ವಭಾವ ಅಲ್ಲ ನಮ್ ಜನ್ಮವಂತರೇ ಅಲ್ಲ ಯಾತಕ್ಕೆ ಜನ್ಮ ಅಪೇಕ್ಷೆ ಪಡ್ಬೇಕು ಅಂತ ಯಾವ ಜನ್ಮ ಬೇಡ ಜನ್ಮ ಅಂದ್ರೆ ನಮ್ ಸ್ವಭಾವಕ್ಕೆ ಸೇರಿದ್ದಲ್ಲ ಕಣ ನಮ್ಮ ಸ್ವಭಾವಕ್ಕೆ ಸೇರಿದ್ದಲ್ಲದ್ ಯಾಕೆ ನಮ್ಗೆ ಬೇಕಾ ನಮ್ ನೇಚರೇ ಹುಟ್ಟದೇ ಇರೋರು ನಮ್ ಸ್ವಭಾವವೇ ಯಾವ ಜನ್ಮ ಯಾಕೆ ಮಾಡ್ಬೋದು ಬೇಡ ಅತ್ತಾಪಿ ದಂಪತೀನಾಂಚ ಸುಖಾಯಾನ್ಯಾಪನುತ್ತಯೇ ಕರ್ಮಾಣಿ ಕುರ್ವತಾನ್ ದೃಷ್ಟ್ವಾ ನಿವೃತ್ತೋಸ್ಮಿ ವಿಪರೀತ ಹೌದಾ ದೃಷ್ಟ್ವಾ ವಿಪರೀತ ನಿವೃತ್ತೋಸ್ಮಿ ವಿಪರ್ಯಯಂ ಪ್ರಪಂಚದ ಸ್ತ್ರೀ ಪುರುಷರೆಲ್ಲರೂ ಸುಖದ ಪ್ರಾಪ್ತಿಗಾಗಿ ದುಃಖ ನಿವೃತ್ತಿಗಾಗಿ ಕರ್ಮ ಮಾಡ್ತಾ ಇರ್ತಾರೆ ದಂಪತಿಗಳು ಏನಪ್ಪ ಅಂದ್ರೆ ಈ ವರ್ಷ ಎಲ್ಲರೂ ಸೈಟ್ ತಗೊಳ್ಳೋಣ ಕಾರ್ ತಗೊಳ್ಳೋಣ ಅಥವಾ ಮನೆ ತಗೊಳ್ಳೋಣ ಏನ್ ಮಾಡೋಣ ಈ ವರ್ಷ ಇಷ್ಟು ದುಡ್ಡು ಸೇವ್ ಆಗಿದೆಯಲ್ಲ ಇದಕ್ಕೆ ಏನೋ ಒಂದು ಮಾಡಿ ಇಬ್ರು ಮಾತಾಡ್ಕೋತಾರಂತೆ ಊಟ ಆದ್ಮೇಲೋ ಸಂಜೆ ಹೊತ್ತೋ ಯಾವುದೋ ಇದು ಇದೇ ದಂಪತಿಗಳು ಏನ್ ಮಾಡ್ತಾರೆ ಅಂತ ಇವನು ಭಾಗವತಕಾರ ಅವರಿಬ್ರು ಸೇರಿ ಅವ್ರ ದುಡ್ಡಲ್ಲಿ ಎಷ್ಟಿದೆ ದುಡ್ಡು ಈ ಬ್ಯಾಂಕಲ್ಲಿ ಎಷ್ಟಿದೆ ಶೇರ್ ಅಲ್ಲಿ ಎಷ್ಟಿದೆ ಅವ್ರ ಸಾಲ ಕೊಟ್ಟಿದ್ದು ಎಷ್ಟಿದೆ ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಇಷ್ಟು ದುಡ್ಡಿದ್ರೆ ಈ ಸೈಟ್ ತಗೋಬಹುದು ಇಲ್ಲ ಅವ್ರ ಮನೆ ತಗೋಬಹುದು ಇಲ್ಲ ಅವ್ರ ಕಾರ್ ತಗೋಬಹುದು ಈ ರೀತಿ ಪ್ಲಾನ್ ಮಾಡ್ತಾ ಇರ್ತಾರಂತೆ ಮನೆ ಮಾಡ್ಬೇಡ
ಎಲ್ರಿಗೂ ನಂದಿರಲಿ ಅಂತ ಹೇಳ್ಬಿಟ್ಟು ಆ ದಂಪತಿಗಳಿಗೂ ಸುಖಾಯಾನ್ಯಾಪನುತ್ತೆ ಸುಖಾಯ ಅನ್ಯಾಪನ ಸುಖಾಯ ಸುಖಕ್ಕಾಗಿಯೂ ಅನ್ಯಾನ ದುಃಖ ಅಪನುತ್ತೆಯೇ ದುಃಖವನ್ನು ಕಳೆಯುವುದಕ್ಕಾಗಿಯೂ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಈ ರೀತಿ ದೃಷ್ಟ ನಿವೃತ್ತ ಅಸ್ಮಿ ಇದನ್ನ ಕಂಡು ಇನ್ನೂ ದುಃಖದಲ್ಲೇ ಬಿದ್ದು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ನಾನು ಕರ್ಮಗಳಿಂದ ನಿವೃತ್ತರಾಗಿದ್ದೀನಿ ಕಣಪ್ಪ, ನಾನು ಈ ಕರ್ಮವನ್ನು ಮಾಡಿದ್ರೆ ಬರೀ ದುಃಖ ಪ್ರಾಪ್ತಿ ಅಥವಾ ದುಃಖ ನಿವೃತ್ತಿ ಸುಖ ಪ್ರಾಪ್ತಿ ಇಷ್ಟ ಆಗೈತೆ ಹೊರತು ಕರ್ಮದಿಂದ ಇನ್ನೇನು ಆಗೋದಿಲ್ಲ, ಇದು ನನಗೆ ಬೇಕಿಲ್ಲ, ಆದ್ರೆ ನನ್ನ ಕರ್ಮವನ್ನು ಇದಕ್ಕಾಗಿ ನಾನು ಬಿಟ್ಟಿದ್ದೀನಿ. ಅದು ಯಾಕೆ ಏನು ಮಾಡ್ತಾ ಇಲ್ಲ ಅಂತ ಕೇಳಿದ್ದಕ್ಕೆ ಈ ಉತ್ತರ, ನಾನು ನನಗೆ ದುಃಖ ನಿವೃತ್ತಿಯೂ ಆಗ್ಬೇಕಾಗಿಲ್ಲ ಸುಖಪ್ರಾಪ್ತಿಯೂ ಆಗ್ಬೇಕಾಗಿಲ್ಲ, ಆದ್ದರಿಂದ ಅದಕ್ಕೋಸ್ಕರ ಕರ್ಮ ಬಿಟ್ಟಿದ್ದೀನಿ ಕಣಪ್ಪ. ಓ ಟೈಮ್ ಆಯ್ತು, 20 ಶ್ಲೋಕ ಮುಗಿಸ್ಬೇಡ, 30 ಅಷ್ಟೇನಾ? 5 ನಿಮಿಷ ಹೇಳಿದ್ರು, ಹೋಗೋ ಹೋಗೋ ಓದೋದಿಲ್ಲ ಕಣ, ಬೇಗ ಭಾಗವತ ಮುಗಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಮುಗಿತಾನೆ ಇಲ್ಲ ಇದು. ಉತ್ತಾಸ್ತವಸ್ಥ